ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ವಕ್ಕರಿಸಿದ ಮಾಧ್ಯಮ ಭಯೋತ್ಪಾದಕರು ಕರ್ನಾಟಕದ ಪಾಲಿಗಂತೂ ವಕ್ಕರಿಸುವ ಈ ಮಾಧ್ಯಮಗಳು ಭಯೋತ್ಪಾದಕರೇ ಹೌದು ಅಂತ ನೀವೇ ಕೂಡ ಹೇಳ್ತೀರಿ ಬಹುಶಃ ಎಲ್ಲ ಖಾಸಗಿ ಮಾಧ್ಯಮಗಳ ಪ್ರಸಾರಗಳನ್ನು ನೀವು ಗಮನಿಸಬೇಕಿತ್ತು ಅದರಲ್ಲೂ ಒಂದು ಖಾಸಗಿ ಮಾಧ್ಯಮದ ರಂಗನಾಥ್ ಭಾರದ್ವಾಜ್ ಅವರು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವ ಅವರನ್ನ ಲೈನ್ ತಗೊಂಡು ಮಾತಾಡ್ತಿರಬೇಕಾದ್ರೆ ಈ ಕೋವಿಡ್-19 ಅನ್ನ ನಿಯಂತ್ರಣ ಮಾಡೋದಿಕ್ಕೆ ಏನೆಲ್ಲ ಕ್ರಮಗಳನ್ನ ಸರ್ಕಾರ ತಗೊಂಡಿದೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಾಗ ಬಹುಶಃ ಅವರು ಬಹಳ ಸವಿಸ್ತಾರವಾಗಿ ಇದುವರೆಗೂ ಸರ್ಕಾರ ಏನೆಲ್ಲ ಕ್ರಮಗಳನ್ನ ತಗೊಂಡಿದೆ ಏನೆಲ್ಲ ಆಗಬೇಕಿದೆ ಮತ್ತೆ ನಾವೆಲ್ಲ ಏನೆಲ್ಲ ಮಾಡೋಕೆ ಹೊರಟಿದ್ದೀವಿ ಅನ್ನೋ ವಿಚಾರಗಳನ್ನ ಬಹಳ ನೀಟಾಗಿ ಇಡೀ ಕರ್ನಾಟಕದ ಜನಕ್ಕೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು ಕೂಡ ಬಹುಶಃ ಇದು ಮಾಧ್ಯಮಗಳ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಅಂತ ಅನ್ಸುತ್ತೆ ಯಾವ ಅಂಶಗಳನ್ನು ಕೂಡ ಮನಸ್ಪೂರ್ತಿಯಾಗಿ ಸ್ವಾಗತ ಮಾಡೋದಕ್ಕೆ ರೆಡಿ ಇಲ್ಲ ಈ ಭಯೋತ್ಪಾದಕ ಮಾಧ್ಯಮಗಳು ಬಹುಶಃ ಈ ಕರೋನಾದ ಹೆಸರಿನಲ್ಲಿ ದೇಶದಾದ್ಯಂತ ಒಂದು ಭಯವನ್ನ ಮಾತ್ರ ಉಂಟು ಮಾಡೋದಕ್ಕೆ ಸೀಮಿತವಾಗಿದವ ಅನ್ನೋದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತದೆ ಕೇವಲ ಭಯ 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 ವರ್ತಿಗಳು ಹೇಳೋ ರೀತಿಯಲ್ಲಿ ಕರೋನಾ ಒಂದು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದ ತಜ್ಞರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದ ತಜ್ಞರು 2 ತಿಂಗಳ ಹಿಂದೆ ಮಾಡಿದಂತ ಲೆಕ್ಕಾಚಾರಗಳಲ್ಲಿ ಕರೋನಾ ಸೋಂಕಿನಿಂದ ಪ್ರಾಣಾಪಾಯ ಕರೋನಾ ಸೋಂಕಿನಿಂದ ಪ್ರಾಣಾಪಾಯ ಎಷ್ಟಿದೆ ನಾವು ಅದರ ಬಗ್ಗೆ ಎಷ್ಟು ಭಯವನ್ನ ಪಡಬಹುದು ಎಷ್ಟು ಜಾಗೃತಿಯನ್ನು ವಹಿಸಬಹುದು ಅನ್ನೋ ವಿವರವನ್ನ ಸವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಆ ವಿಶ್ವವಿದ್ಯಾಲಯದ ತಜ್ಞರು ಹೇಳೋ ಪ್ರಕಾರ ಕರೋನಾದಿಂದ ಉಂಟಾಗಬಹುದು ಕರೋನಾ ಸೋಂಕಿನಿಂದ ಉಂಟಾಗಬಹುದಾದ ಸಾವಿನ ಪ್ರಮಾಣ 0.05 ಟು 0.5% ಮಾತ್ರ ಅಂದ್ರೆ ನಾಟ್ ಇವನ್ 1% ಕೂಡ ಸಾವು ಕರೋನಾದಿಂದ ಉಂಟಾಗುವುದಿಲ್ಲ ಆದರೆ ಅಪಾಯವಂತೂ ಇದೆ ಈ ಅಪಾಯವನ್ನ ಮೆಟ್ಟಿ ನಿಂತುಕೊಳ್ಳೋದಕ್ಕೆ ನಾವು ವಹಿಸಬೇಕಾದಂತ ಜಾಗೃತಿ ಏನು ಆ ಜಾಗೃತಿ ಮೂಡಿಸಬೇಕಾದಂತ ರೀತಿ ನೀತಿ ಮತ್ತು ಒಂದು ವಹಿಸಬೇಕಾದ ಸಮಯೋಚಿತವಾದಂತ ಎಚ್ಚರಿಕೆ ಗೆಳೆಯರು ಅಂತ ಎಲ್ಲ ಈಗಾಗಲೇ ಕೂಡ ನಮ್ಮ ಕರ್ನಾಟಕದಲ್ಲಂತೂ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು ಏನು ಹೇಳ್ತಾ ಬರ್ತಾ ಇದ್ದಾರೆ ಅದೆಲ್ಲವೂ ಕೂಡ ಸತ್ಯ ಆಗ್ತಾ ಇದೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಡಿ ದೇಶದಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು ಪದೇ ಪದೇ ಹೇಳ್ತಾ ಇದ್ದರು ಈ ಕರೋನಾ ಸೋಂಕು ಸಾವಿನ ಭಯವನ್ನ ಉಂಟು ಮಾಡುವ ರೀತಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಏನು ಬೀರೋದಿಲ್ಲ ಆದರೆ 60 ವರ್ಷ ಮೇಲ್ಪಟ್ಟಂತವರು ಮತ್ತೆ ಅನಾರೋಗ್ಯ ಪೀಡಿತರು ಯಾರು ಡಯಾಬಿಟಿಕ್ಸ್ ಒಂದು ಕಾಯಿಲೆಗೆ ಒಳಗಾಗಿದ್ದಾರೆ ಮಧುಮೇಹಕ್ಕೆ ಒಳಗಾಗಿದ್ದಾರೆ ಅಂತವರು ಮತ್ತು ರೋಗನಿರೋಧಕ ಶಕ್ತಿಯನ್ನ ಕಳ್ಕೊಂಡಿರೋದು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಾಯಿಲೆಗಳಿಂದ ಯಾರಿಗೆ ರೋಗನಿರೋಧಕ ಶಕ್ತಿಗಳನ್ನು ಕಳ್ಕೊಂಡಿದ್ದಾರೆ ಅಂತವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಪ್ರತ್ಯೇಕವಾಗಿ ಇಡುವಂತ ಕೆಲಸ ಮಾಡಬೇಕು ಯಾಕೆ ಅಂತಂದ್ರೆ ಆರೋಗ್ಯವಾಗಿರುವಂತ ಜನ ಹೊರಗಡೆ ಹೋಗ್ತಾರೆ ಬರ್ತಾರೆ ಅವರಿಗೆ ಕರೋನಾ ಸೋಂಕು ತಗುಲಿದ್ರೂ ಕೂಡ ದೇಶದ ಸುಮಾರು 95% ಜನಕ್ಕೆ ಕರೋನಾ ಸೋಂಕು ತಗುಲಿದ್ರೂ ಕೂಡ ಯಾವ ಸೂಚನೆಗಳು ಯಾವ ಕಾಯಿಲೆಯ ಸೂಚನೆಗಳು ಕೂಡ ಇಲ್ಲದೆ ಯಾವ ಚಿಕಿತ್ಸೆಯೂ ಕೂಡ ಇಲ್ಲದೆ ಅವರು ಈ ಗುಣದಿಂದ ಈ ರೋಗದಿಂದ ಗುಣರಾಗ್ತಾರೆ ರೋಗಮುಕ್ತರಾಗ್ತಾರೆ ಈ ವಿಚಾರವು ಹಾಗಾಗಿ ಆತಂಕ ಪಡಬೇಕಾಗಿಲ್ಲ ಆದರೆ ಒಂದಿಷ್ಟು ಎಚ್ಚರಿಕೆಗಳನ್ನ ವಹಿಸಲೇಬೇಕಾಗಿದೆ ಇದಕ್ಕೆ ಅಗತ್ಯವಾದಂತ ವೈದ್ಯಕೀಯ ಸಿಬ್ಬಂದಿಗಳನ್ನ ನಾವು ನೇಮಿಸಿಕೊಳ್ಳಬೇಕು ಇದಕ್ಕೆ ಅಗತ್ಯವಾದಂತ ವೈದ್ಯಕೀಯ ಸಲಕರಣೆಗಳನ್ನು ನಮ್ಮತ್ರ ಬೇಕು ಇದಕ್ಕೆ ಅಗತ್ಯವಾದಂತ ಔಷಧಿಗಳನ್ನು ನಾವು ಹೊಂದಿಸಿಕೊಳ್ಳಬೇಕು ಇದಕ್ಕೆ ಏನೋ ಎಮರ್ಜೆನ್ಸಿ ಪೀರಿಯಡ್ ಅಲ್ಲ ಮಾತ್ರ ನಾವು ಈ ವೈದ್ಯಕೀಯ ಚಿಕಿತ್ಸೆಗಳನ್ನು ಮೊರೆ ಹೋಗಬೇಕಾಗುತ್ತದೆ ಹೊರತು ಎಮರ್ಜೆನ್ಸಿ ಅಲ್ಲದೆ ಇರುವಂತ ಸೋಂಕು ತಗಲದ ಮಾತ್ರಕ್ಕೆ ಏನೋ ಭಯದಿಂದ ಸತ್ತು ಹೋಗುವಂತ ಆತಂಕ ಬೇಕಾಗಿಲ್ಲ ಅಂತ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು ಪದೇ ಪದೇ ಹೇಳಿದ್ರು ನಾನು ಹೇಳಿದಂತೆ ಆಗಲೇ ಜಗತ್ತಿನ ವಿಶ್ವವಿದ್ಯಾಲಯಗಳು ನಡೆಸಿದಂತ ಎಲ್ಲ ವರದಿಗಳು ಕೂಡ ಇದೆ ಹೇಳ್ತಾರೆ
ಅವರು ಹೇಳುವಂತ ಈ ವರದಿಗಳು ಹೇಳುವಂತ ಕೆಲವು ಅಂಕಿ ಅಂಶಗಳ ಪ್ರಕಾರ ಇದುವರೆಗೂ ಆಗಿರುವಂತದ್ದು ಯಾವುದೇ ಊಹಾಪೋಹ ಅಲ್ಲ ಭ್ರಮೆ ಅಲ್ಲ ಈ ಕನ್ನಡ ಮಾಧ್ಯಮದ ಭಯೋತ್ಪಾದಕ ಮಾಧ್ಯಮಗಳು ಏನು ಸುದ್ದಿಗಳನ್ನು ಬಿತ್ತರಿಸುತ್ತಾ ಇದ್ದಾವೆ ಅದು ಯಾವುದನ್ನು ಕೂಡ ನಾವು ನೋಡಿ ಭಯಪಡಬೇಕಾಗಿಲ್ಲ ಅಂಕಿ ಸಂಖ್ಯೆಗಳ ಸಮೇತ ಪ್ರೂವ್ ಆಗಿರುವಂತ ಅಂಕಿ ಸಂಖ್ಯೆ ಕೊಡ್ತಾರೆ ಏನು ಅಂತಂದ್ರೆ ಸುಮಾರು 10000 ಜನಕ್ಕೆ 10000 ಜನಕ್ಕೆ ಕರೋನಾ ಸೋಂಕು ತಗುಳಿದ್ರೆ ಅದರಲ್ಲಿ ಉಂಟಾಗಬಹುದಾದಂತ ಮತ್ತು ಉಂಟಾಗಿರುವ ಸಾವುಗಳ ಪ್ರಮಾಣ ಕೇವಲ 8 ಮಾತ್ರ 10000 ಜನಕ್ಕೆ 8 ಜನ ಮರಣವಂತರೆ ಅಂತಂದ್ರೆ ಇನ್ನು 9992 ಸೋಂಕಿತರು ಚಿಕಿತ್ಸೆಯಿಂದಲೂ ಚಿಕಿತ್ಸೆ ಇಲ್ಲದೆಯೂ ಗುಣಮುಖರಾಗಿದ್ದಾರೆ ಈಗಾಗಲೇ ಅವರು ಆ ಸೋಂಕಿನಿಂದ ಹೊರಗಡೆ ಬಂದಿದ್ದಾರೆ ಭಯ ಪಡೋ ಅಗತ್ಯ ಇಲ್ಲ ನಾವು ಮುಂಜಾಗ್ರತೆ ವಹಿಸಬೇಕಾಗಿರೋದು ಏನು ಅಂತಂದ್ರೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಯಾರಿಗೆ ರೋಗನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇದೆ ಯಾರು ಏನೋ 60 ವರ್ಷಗಳನ್ನ ದಾಟದಂತವರಿದ್ದಾರೆ ಇವರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಇವರಿಂದ ಇವರಿಗೆ ಉಂಟಾಗಬಹುದಾದ ಅಪಾಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಅಷ್ಟು ವಿಧವಿಧವಾಗಿ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಬರ್ತಿದ್ರು ಕೂಡ ಇವತ್ತು ಭಯೋತ್ಪಾದಕ ಮಾಧ್ಯಮಗಳು ಇವತ್ತು ಬೆಳಗ್ಗೆನಿಂದ ಕೂಡ ಕರ್ನಾಟಕ ಜನರಲ್ಲಿ ಉಂಟುಮಾಡುವಂತ ಭಯದಿಂದನೇ ಬಹುಶಃ ಅದೆಷ್ಟು ಸಾವಿರ ಜನ ಸಾಯಬೇಕು ಅಂತ ಉದ್ದೇಶ ಇದೆ ಅವರಿಗಂತೂ ಗೊತ್ತಿಲ್ಲ ಜನರ ಸಾವು ಜನರ ನೋವು ಜನರ ಭೀತಿ ಇವುಗಳನ್ನು ಬಂಡವಾಳ ಮಾಡಿಕೊಂಡು ತಮ್ಮ ಚಾನೆಲ್ನ ಟಿಆರ್ಪಿ ಅನ್ನು ರೈಸ್ ಮಾಡಬೇಕು ಅದರಿಂದ ಒಂದಷ್ಟು ಹಣ ಮಾಡ್ಕೊಂಡು ಬದುಕಬೇಕು ಅಂತ ಈ ಪಿಶಾಚಿಗಳ ಮಾಧ್ಯಮಗಳು ಏನಿದವೆ ಇವರಿಗೆ ಕರ್ನಾಟಕದ ಜನ ಧಿಕ್ಕಾರ ಹೇಳಬೇಕಾಗುತ್ತದೆ ಕರ್ನಾಟಕದ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮಗೆ ಕೊಡೋದಾದರೆ ಇವತ್ತಿಗೆ ಕರ್ನಾಟಕದಾದ್ಯಂತ ಆಗಿ ಹೋದಂತ ಕರೋನಾ ಸೋಂಕಿತರ ಸಂಖ್ಯೆ ಎಷ್ಟು ಅಂತಂದ್ರೆ 6516 ಮಾತ್ರ ಯಾವಾಗ ಕರ್ನಾಟಕಕ್ಕೆ ಕರೋನಾ ಕಾಲಿಡ್ತು ಆ ಮೊದಲನೇ ಕೇಸ್ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿ ಬಿಳ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಏನು 89 ದಿನಗಳ ಈ ಅಂತರದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಸಿಕ್ಕಿರುವಂತ ಕರೋನಾ ಸೋಂಕಿತರ ಪ್ರಮಾಣ 6516 ಮಾತ್ರ ಮಾಧ್ಯಮಗಳು ಕೆಲವರನ್ನ ಕೂರಿಸಿಕೊಂಡು ಕೆಲವು ತಜ್ಞರು ಅನ್ನುವರನ್ನ ಕೂರಿಸಿಕೊಂಡು ಮಾಧ್ಯಮಗಳು ಜನರಲ್ಲಿ ಭಯವನ್ನ ಉಂಟುಮಾಡಿದ್ದು ಎಷ್ಟು ಇವತ್ತು ಹೇಗೆ ಅಂತಂದ್ರೆ ಏಪ್ರಿಲ್ ತಿಂಗಳ ಅಂತ್ಯದ ವೇಳೆಗಾಗಲೇ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಏನು ಆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾ ಅವರು ನೀಟಾಗಿ ಹೇಳ್ತಾ ಇದ್ರು ಆದರೆ ಮಾಧ್ಯಮಗಳಿಗೆ ನೇರವಾದ ಎಚ್ಚರಿಕೆ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳೋದು ಬಗ್ಗೆ ಬಹಳ ನೈವಾಗಿ ಮಾತಾಡಿದ್ರು ಅವರು ನೋಡಿ ಮಾಧ್ಯಮಗಳು ಮತ್ತೆ ನೀವು ಕೂರಿಸಿಕೊಂಡು ಕೆಲವು ತಜ್ಞರಿಂದ ನಮಗೆ ಸರ್ಕಾರವನ್ನ ಎಚ್ಚರಿಸೋ ಸಮಯದಲ್ಲಿ ನೀವು ಕೊಟ್ಟಂತ ಅಂಕಿಅಂಶಗಳೇನು ಅಂದ್ರೆ ಏಪ್ರಿಲ್ ತಿಂಗಳ ಅಂತ್ಯದ ವೇಳೆಗಾಗಲೇ ಕರ್ನಾಟಕದಲ್ಲಿ ಸುಮಾರು ಲಕ್ಷಕ್ಕೂ ಮೀರಿದಂತಹ ಕರೋನಾ ಸೋಂಕಿತರು ಸಿಗುವಂತಹ ಸಾಧ್ಯತೆಗಳಿದೆ ಸೋಂಕು ಲಕ್ಷ ಜನಕ್ಕೂ ಹೆಚ್ಚಾಗಿ ಹರಡುವಂತಹ ಸಾಧ್ಯತೆ ಇದೆ ಇದಕ್ಕೆ ಅಗತ್ಯವಾದಂತಹ ನೀವು ಏನು ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ ಆದರೆ ಏಪ್ರಿಲ್ ಅಂತ್ಯದ ವೇಳೆಗೆ ಕರ್ನಾಟಕದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ 3000 ಕೂಡ ಮೀರಲಿಲ್ಲ ನೀವು 1 ಲಕ್ಷ ಅಂತ ಹೇಳ್ತಾ ಇಡಿ ಕರ್ನಾಟಕ ಜನನ ಎದುರಿಸುವಂತ ಕೆಲಸವನ್ನ ಮಾಡಿದ್ರಿ ಅದೇ ಮುಂದುವರೆದ ಭಾಗವಾಗಿ ಇವತ್ತಿಗೆ 6516 ಕೇಸ್ಗಳು ಮಾತ್ರ ಕರ್ನಾಟಕದಲ್ಲಿ ಇದ್ದಾವೆ ಮತ್ತು ಭಯಪಡೋಂಗಿಲ್ಲ ಮತ್ತು ಖುಷಿ ವಿಚಾರ ಏನು ಅಂತಂದ್ರೆ ಈ 6516 ಒಟ್ಟು ಕರೋನಾ ಸೋಂಕಿತರಲ್ಲಿ ಇದುವರೆಗೂ ಕೂಡ ಆಸ್ಪತ್ರೆಗಳಿಂದ ಚಿಕಿತ್ಸೆ ಪಡೆದು ಕರೋನಾ ಸೋಂಕಿತ ವಾಸಿಯಾಗಿ ಮನೆಗಳಿಗೆ ಹೋಗಿ ಆರಾಮಾಗಿ ನಿತ್ಯದ ಜೀವನವನ್ನು ನಡೆಸ್ತಾ ಇರುವಂತ ಸಂಖ್ಯೆ 3440 6516 ಕರೋನಾ ಪೀಡಿತರಲ್ಲಿ ಈಗಾಗಲೇ 3440 ಕರೋನಾ ಸೋಂಕಿತ ಪೀಡಿತರು ಮನೆಗೆ ಹೋಗಿದ್ದಾರೆ ಆರಾಮಾಗಿದ್ದಾರೆ ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಎಷ್ಟು ಜನ ಕರೋನಾ ಪೀಡಿತರಿದ್ದಾರೆ ಅಂತಂದ್ರೆ 2995 ಅಂದ್ರೆ 3000 ಕೂಡ ಇವತ್ತಿಗೆ ಇಲ್ಲ ಆದರೆ ಈ ಮಾಧ್ಯಮಗಳು ಬೆಳಗೆಯಿಂದ ಜನರನ್ನ ಎದುರಿಸಿದ್ದು ನೀವು ನೋಡಬೇಕು ಕರ್ನಾಟಕದ 5% ಜನಕ್ಕೆ ಈ ಒಂದು ಕಾಯಿಲೆ ಒಕ್ಕರಿಸುತ್ತೆ ಅದರಲ್ಲಿ 5% ಜನ ಅಂತಂದ್ರೆ ಸುಮಾರು 6-7 ಲಕ್ಷ ಕರೋನಾ ಸೋಂಕು ಪೀಡಿತರು ಈ ತಿಂಗಳ ಅಂತ್ಯದವರೆಗೆ ಇದೇ ತಿಂಗಳ ಅಂತ್ಯದವರೆಗೆ 6-7 ಲಕ್ಷ ಜನರಿಗೆ ಕರೋನಾ ಸೋಂಕು ತಗುಲಿಬಿಡುತ್ತೆ ಅದರಲ್ಲಿ ನೀವು ಹೇಳಿದ ರೀತಿಯಲ್ಲಿ ಯಾವುದೇ ಚಿಕಿತ್ಸೆ ಮತ್ತೆ ಯಾವುದೇ ಸೂಚನೆಗಳು ಇಲ್ಲದೆ ಕಾಯಿಲೆಯ ಒಂದು ಸಿಂಪ್ಟಮ್ಸ್ ಗಳು ಕಾಣದೆ
ಗುಣ ಆಗ್ತಾರೆ ಅಂತಂದ್ರೂ ಕೂಡ 20% ಜನರಾದರೂ ಕೂಡ ಆಸ್ಪತ್ರೆ ಸೇರ್ತಾರೆ ಅಂತಂದ್ರೆ ಎಷ್ಟು ಲಕ್ಷ ಆಯ್ತು ನೀವು ಆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ ಅಂದಾಗ ವೈದ್ಯಕೀಯ ಶಿಕ್ಷಣ ಸಚಿವರು ಸರಿಯಾದ ಮಾಹಿತಿಗಳನ್ನು ಕೊಡ್ತಾರೆ ಹೌದು ನಮ್ಮಲ್ಲಿರುವಂತ ವೈದ್ಯಕೀಯ ಏನು ಡಾಕ್ಟರ್ಗಳ ಸಂಖ್ಯೆ ಎಷ್ಟು ನರ್ಸ್ಗಳ ಸಂಖ್ಯೆ ಎಷ್ಟು ಎಲ್ಲವನ್ನೂ ಹೇಳ್ತಾ ಬರ್ತಾರೆ ಮತ್ತೆ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಅಂತಂದ್ರೆ ಒಂದು ವೇಳೆ ಈ ತಿಂಗಳ ಅಂತ್ಯದ ವೇಳೆಗೆ 5 ಲಕ್ಷ 10 ಲಕ್ಷ 1 ಕೋಟಿ ಜನಕ್ಕೆ ಸೋಂಕು ಬರುತ್ತೆ ಅಂತ ಇಟ್ಕೊಂಡ್ರು ಆ ಸೋಂಕನ್ನ ಎದುರಿಸಲಿಬೇಕು ಅಂತಂದ್ರೆ ಮುಖ್ಯವಾಗಿ ಮನುಷ್ಯರಿಗೆ ಇವತ್ತು ಬೇಕಾಗಿರೋದು ವೈದ್ಯಕೀಯ ಚಿಕಿತ್ಸೆ ಜೊತೆನಲ್ಲಿ ಆತ್ಮವಿಶ್ವಾಸ ಆದರೆ ನೀವು ಭಯೋತ್ಪಾದಕ ಮಾಧ್ಯಮಗಳು ಆ ಮನುಷ್ಯನ ಆತ್ಮವಿಶ್ವಾಸವನ್ನೇ ಕಂಗೆಡಿಸ್ತಾ ಇದ್ದೀರಿ ಆತ್ಮವಿಶ್ವಾಸವನ್ನ ಸಾಯಿಸ್ತಾ ಇದ್ದೀರಿ ಭಯದಲ್ಲಿ ಅಥ ಆತ್ಮಹತ್ಯೆ ಮಾಡ್ಕೊಂಡ್ಬಿಡಬೇಕು ಈಗಾಗಲೇ ಕರೋನಾ ಸೋಂಕಿನ ಭಯದಿಂದ ಆತ್ಮಹತ್ಯೆ ಮಾಡ್ಕೊಂಡಂತ ಉದಾಹರಣೆ ಕೂಡ ಕರ್ನಾಟಕದಲ್ಲಿ ಇದೆ ಅವನನ್ನ ಕೊಂದಂತ ಪಾಪಿಗಳು ಅಂತಂದ್ರೆ ನೀವು ಕನ್ನಡದ ಭಯೋತ್ಪಾದಕ ಮಾಧ್ಯಮಗಳು ನೀವು ಆವತ ಭಯದಿಂದ ನಡಿಗೆ ನಡಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ ಒಬ್ಬ ವ್ಯಕ್ತಿ ಇಂತ ಪ್ರಕರಣಗಳು ಕಣ್ಣಿಗೆ ಕಾಣ್ತು ಆದರೆ ಕಾಣದೆ ಹೋದಂತ ಎಷ್ಟೋ ಯಾಕಂದ್ರೆ ನಿಮ್ಮ ಕೃತದಿಂದ ಸತ್ತಂತ ಜನರ ಮಾಹಿತಿಯನ್ನ ನೀವು ಕೊಡಲಾರ್ರಿ ನಿಮಗೆ ಟಿಆರ್ಪಿ ಮುಖ್ಯ ಆಗಿದೆ ನಿಮಗೆ ಪ್ಯಾಕೇಜ್ ಮುಖ್ಯ ಸರ್ಕಾರದ ಬರುವಂತ ಸೌಲತ್ತುಗಳು ಮುಖ್ಯ ಹಾಗಾಗಿ ನೀವು ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಮಾಡುವಂತ ಯಾವುದೇ ಅನೀತಿಗಳ ವಿರುದ್ಧ ಮತ್ತೆ ನಿರ್ಲಕ್ಷ್ಯತೆ ವಿರುದ್ಧ ಧ್ವನಿ ಎತ್ತಲಾರ್ರಿ ಧ್ವನಿ ಎತ್ತತಾ ಇಲ್ಲ ನಿಜ ಹೇಳಬೇಕು ಅಂದ್ರೆ ಈ ರೀತಿಯ ಮನಸ್ಥಿತಿಯ ಮಾಧ್ಯಮಗಳು ಯಾಕಾದರೂ ಕೂಡ ಈ ಕರ್ನಾಟಕದಲ್ಲಿ ತಲೆ ಎತ್ತಿಕೊಂಡು ತಿರುಗ್ತಾ ಇದಾವೋ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲವಾ ಅಂತ ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಇವತ್ತಿಗೆ 2990 3000 ಪ್ರಕರಣಗಳು ಕೂಡ ಇಲ್ಲ ಹಾಗಂತ ಎಚ್ಚರಿಕೆ ವಹಿಸಬೇಕು ಇಡೀ ಭಾರತ ನಿಮಗೆ ಗೊತ್ತಿರಲಿ ಇಡೀ ಭಾರತದಲ್ಲಿ ಕರೋನಾದ ವಿರುದ್ಧ ಸರಿಯಾದ ರೀತಿಯಲ್ಲಿ ಒಂದು ಕ್ರಮಗಳನ್ನು ವಹಿಸಿ ಕರೋನಾದ ವಿರುದ್ಧ ಹೋರಾಟ ಮಾಡುತ್ತಿರುವ ಏಕೈಕ ರಾಜ್ಯ ಯಾವುದಾಗಿತ್ತು ಅಂತಂದ್ರೆ ಅದು ಕರ್ನಾಟಕದ ದಾಖಲೆಗಳ ಸಮೇತ ಪ್ರೂವ್ ಆಗಿದೆ ಆದರೆ ನಿಮ್ಮಲ್ಲಿರುವಂತ ಹಿಪೋಕ್ರಸಿ ಅಥವಾ ಏನೋದು ಗುಲಾಮತನ ಗುಲಾಮಗಿರಿ ಕೇಂದ್ರ ಸರ್ಕಾರಕ್ಕೆ ನೀವು ಒಡ್ಡಿಕೊಂಡಿರುವಂತ ಆ ಗುಲಾಮ ಮನಸ್ಥಿತಿ ಏನು ಅಂತ ಮಾತಾಡಿಸ್ತಾ ಇದೆ ಎಲ್ಲರಿಗೂ ಅಂತಂದ್ರೆ ಇಷ್ಟು ಒಳ್ಳೆ ರೀತಿಯಲ್ಲಿ ಕರೋನಾದ ಸಮಸ್ಯೆಗಳನ್ನ ಕರೋನಾದ ರೋಗದ ವಿರುದ್ಧ ಹೋರಾಟವನ್ನ ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇರುವಂತಹ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಕರ್ನಾಟಕದೇನಿದೆ ಆದರೆ ಎಲ್ಲವನ್ನೂ ಕೂಡ ನೀವು ಅಸಡ್ಡೆ ಮಾಡ್ತಾ ಇದ್ದೀರಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಯಾವ ಅವರು ಕೊಡುವಂತ ಯಾವುದೇ ಅಂಕಿ ಸಂಖ್ಯೆಗಳನ್ನು ನೀವು ನಂಬ್ತಾ ಇಲ್ಲ ಸರ್ಕಾರ ಸೋಲ್ತಾ ಇದೆ ಸೋಲ್ತಾ ಇದೆ ಸೋಲ್ತಾ ಇದೆ ಎಲ್ಲದರಲ್ಲೂ ಹೇಳ್ತೀರಿ ಕರೋನಾ ವಿಚಾರದಲ್ಲಿ ಮಾತ್ರ ನಾನು ಬೇರೆ ವಿಚಾರದಲ್ಲಿ ಸರ್ಕಾರದ ಅಕ್ರಮಗಳಿದೆ ಅದೆಲ್ಲ ನೀವು ಮಾತಾಡಲಾರೆ ಯಾಕಂದ್ರೆ ನೀವು ಇದರಲ್ಲಿ ಮಾತ್ರ ಎದುರಿಸ್ತೀರಿ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತೀರಿ ಆದರೆ ನೀವು ರಣಕಲಿ ಮೋದಿ ವೀರ ಸೇನಾನಿ ಮೇಲಿಂದ ಕೆಳಗಿಂದ ಆ ಕಡೆಯಿಂದ ಈ ಕಡೆಯಿಂದ ಕರೋನವನ್ನು ಒಳೆದೋಡಿಸಿದ ಮೋದಿ ಅಂತ ಮಾತಾಡ್ತೀರಿ ಅದೇನು ರಾಜ್ಯ ಸರ್ಕಾರ ನಿಭಾಯಿಸದೇ ಇರುವಂತಹ ಎಲ್ಲ ಕ್ರಮಗಳನ್ನ ಕೇಂದ್ರ ಸರ್ಕಾರ ಕರ್ನಾಟಕದ ನಿಭಾಯಿಸೋದು ಹೆಂಗೆ ಕರ್ನಾಟಕ ಸರ್ಕಾರಕ್ಕೆ ಕಣ್ಣಿಗೆ ಕಾಣದಂಗೆ ಕರ್ನಾಟಕ ಸರ್ಕಾರದ ಸಹಭಾಗಿತ್ವ ಇಲ್ಲದೆ ಕರ್ನಾಟಕ ಸರ್ಕಾರದ ಎಲ್ಲ ಏನು ಸಹಕಾರ ಸಹಾಯ ಏನು ಇಲ್ಲದೆ ಕೇಂದ್ರ ಸರ್ಕಾರ ಬಂದು ಕರ್ನಾಟಕದ ಎಲ್ಲ ಕರೋನಾದ ಪೀಡಿತರಿಗೆ ಏನಾದರೂ ಇಂಜೆಕ್ಷನ್ ಮಾತ್ರೆಗಳು ಬೇರೆ ಬೇರೆ ತರಹದ ಡಾಕ್ಟರ್ಸ್ನ ಕರ್ಕೊಂಡು ಬಂದು ಯಾರಿಗೂ ಗೊತ್ತಿದ್ದಂಗೆ ಮಾಯಾಜಾಲದಲ್ಲಿ ಏನಾದರೂ ಮೆಡಿಸಿನ್ ಕೊಟ್ಟು ಹೋಗ್ತಾ ಇದ್ದಾರಾ ಕರೋನಾ ನಿವಾರಣೆಯಲ್ಲಿ ನೀವು ಕೇಂದ್ರ ಸರ್ಕಾರವನ್ನು ಇನ್ನಿಲ್ಲದಂತೆ ಹೊಗಳ್ತಾ ಇದ್ದೀರಿ ಅದೇ ಕರೋನಾ ನಿವಾರಣೆಯಲ್ಲಿ ತುಂಬಾ ಜವಾಬ್ದಾರಿಯಿಂದ ನಡೆಕೊಳ್ತಾ ಇರುವಂತಹ ಕರ್ನಾಟಕ ಸರ್ಕಾರದ ಯಡಿಯೂರಪ್ಪ ಅವರ ನೇತೃತ್ವ ಸರ್ಕಾರವನ್ನ ಒಪ್ತನೂ ಇಲ್ಲ ನೀವು ಅವರಿಗೆ ಸರಿಯಾದ ಒಳ್ಳೆ ರೀತಿಯ ಸಲಹೆಯನ್ನು ಕೊಡ್ತಾ ಇಲ್ಲ ಹಾಳಾಗೋಗ್ಲಿ ನಿಮ್ಮ ಸಲಹೆ ಸಹಕಾರವೂ ಬೇಡ ಅಂತಂದ್ರೆ ಕರ್ನಾಟಕದ ಜನರನ್ನೆಲ್ಲ ಕೂಡ ಭಯದಲ್ಲಿ ನರಳೋಂತ ರೀತಿ ಮಾಡ್ತಾ ಇದ್ರಿ ಭಯದಲ್ಲಿ ಸತ್ತೋಗ್ಬಿಡ್ಬೇಕೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆಗಳಿದ್ದಾವೆ ಈ ಕರ್ನಾಟಕದ ಜನರಿಗೆ ನೀವು ಕೊಡುವಂತಹ ಚಿಕಿತ್ಸೆ ಔಷಧೋಪಚಾರ ಇದೆಲ್ಲದರ ಜೊತೆಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತವು ಆತ್ಮವಿಶ್ವಾಸ ಕರೋನಾದ ನಿಜವಾದ ವರದಿ ಕರೋನಾದ ನಿಜವಾದ ಪರಿಣಾಮ ಕರೋನಾದಿಂದ ಜನರಿಗೆ ಯಾವ ಯಾವ ವರ್ಗದ ಅಂದ್ರೆ ವಯೋಸಹಜವಾದಂತ ವರ್ಗ ಮತ್ತೆ ಯಾರ್ಯಾರು ಯಾವ ಯಾವ ಕಾಯಿಲೆಗೆ ಪೀಡಿತರಾಗಿದ್ದರು ಯಾರ್ಯಾರ ಮೇಲೆ ಯಾವ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಎಷ್ಟು ಆಗುತ್ತೆ ಅನ್ನುವಂತ ವೈಜ್ಞಾನಿಕವಾದಂತ ವರದಿಗಳನ್ನು ಇಟ್ಕೊಂಡು ದಯಮಾಡಿ ನೀವು ಕನ್ನಡದ ಭಯೋತ್ಪಾದಕ ಮಾಧ್ಯಮಗಳೇ ನಿಮ್ಮ ಭಯೋತ್ಪಾದಕ ಬುದ್ಧಿಯನ್ನು ಬಿಟ್ಟು ಸತ್ಯವನ್ನು ಹೇಳಿ ಸುಮಾರು ವರದಿಗಳು ಈಗಾಗಲೇ ಪ್ರೂವ್ ಆಗಿದವೆ ಕರೋನಾ ಸೋಂಕು ಶೇಕಡ 99 ಜನರಿಗೆ ಕರೋನಾ ಸೋಂಕು ತಗಲಿದಂತ ಶೇಕಡ 99 ಜನರಿಗೆ ಯಾವ ಹಾನಿಯನ್ನು ಮಾಡೋದಿಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ ಇನ್ನು ಮುಂದೆ ಆಗೋ ಅಥವಾ ಕಾಗಕ್ಕಾಗೋ ಬಕ್ಕನ ಕಥೆಗಳನ್ನು ನಾನು ಹೇಳ್ತಾ ಇಲ್ಲ ಈಗಾಗಲೇ ಏನು ಪ್ರೂವ್ ಆಗಿದೆ
ಯಾವ ಸತ್ಯ ನಮ್ಮ ಕಣ್ಣ ಮುಂದೆ ಇದೆ ಯಾವ ಸತ್ಯ ಇವಾಗಾಗಲೇ ಕೂಡ ಪ್ರೂವ್ ಆಗಿ ಒಂದಷ್ಟು ಜನ ಕರೋನಾದಿಂದ ಪೀಡಿತರ ಕರೋನಾ ಪೀಡಿತರು ಕೂಡ ಹುಷಾರಾಗಿ ಸಹಜ ಜೀವನ ನಡೆಸೋದಕ್ಕೆ ಹೊರಗಡೆ ಆಸ್ಪತ್ರೆಗಳ ಬಿಡಗಡೆ ಹೊರಡೆ ಹೋಗಿದ್ದಾರೆ ಅದೆಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿ ನಾನು ಹೇಳ್ತಾ ಇರೋದು ಏನಂತಂದ್ರೆ ಕರೋನಾದಿಂದ ಪೀಡಿತರಾದಂತವರ್ಗ ಶೇಕಡಾ 99 ಜನರಿಗೆ ಯಾವ ಹಾನಿಯನ್ನು ಮಾಡೋದಿಲ್ಲ ಯಾವ ವೈದ್ಯಕೀಯ ಚಿಕಿತ್ಸೆ ಔಷಧಿ ಏನು ಇಲ್ಲದೆ ಕೂಡ ಅವರು ಹುಷಾರಾಗಿ ಮನೆಗೆ ಹೋದಂತದ್ದು ಎಲ್ಲೂ ಕೂಡ ಈಗ ಪ್ರೂವ್ ಆಗಿದೆ ಇನ್ನು ಉಳಿದಂತ ಶೇಕಡಾ 1% ಏನಿದೆ ಆ 1% ಅಲ್ಲಿ ಇದುವರೆಗೂ ಕೂಡ ಸಾವಿಗೆ ಈಡಾದವರ ಸಂಖ್ಯೆ ಎಷ್ಟು ಅಂತಂದ್ರೆ 0.08 0.8 ಅಲ್ಲ 0.08 ಅಂದ್ರೆ 10000 ಜನಕ್ಕೆ 8 ಜನ ಇನ್ನು 9992 ಜನಕ್ಕೆ ಇದರಿಂದ ಸಾವುಗಳ ಅಪಾಯ ಇಲ್ಲ ಇದು ಪ್ರೂವ್ ಆಗಿದೆ ಆಸ್ಪತ್ರೆಗೆ ದಾಖಲಾಗಬೇಕು ಆಸ್ಪತ್ರೆಗೆ ದಾಖಲಾಗುವಂತ ಸಂದರ್ಭ ಎಂತದ್ದು ಅವರು ಮಧುಮೇಹಿಗಳಾಗಿದ್ರೆ 60 ವರ್ಷ ದಾಟಿದ್ರೆ ಮತ್ತೆ ಬೇರೆ ಯಾವುದೇ ರೀತಿಯ ಕಾಯಿಲೆಗಳಿಗೆ ಒಳಗಾಗಿ ರೋಗನಿರೋಧಕ ಶಕ್ತಿಯನ್ನ ಕಳಕೊಂಡಿದ್ರೆ ಇಂತವರನ್ನ ನಾವು ಬಹಳ ಎಚ್ಚರಿಕೆಯಿಂದ ಆಸ್ಪತ್ರೆ ದಾಖಲು ಮಾಡಬೇಕು ದಾಖಲು ಮಾಡೋದು ಕೂಡ ಆ ರೋಗದ ತೀವ್ರತೆ ಮೇಲೆ ಸುಮ್ಮನೆ ಕುಕಾ ಸುಮ್ಮನೆ ಅಡ್ಮಿಟ್ ಮಾಡೋದು ಬೇಡ ಅದರಿಂದ ಏನು ಆಗೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ನಮ್ಮ ಕರ್ನಾಟಕದವರೇ ಆದಂತ ಹೆಮ್ಮೆಯ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯವರು 3 ತಿಂಗಳ ಹಿಂದೆನೆ ಇದನ್ನ ಹೇಳಿದ್ರು ಆದರೆ ಅವಿವೇಕಿಗಳಿಗೆ ಇದು ಅರ್ಥ ಆಗಲಿಲ್ಲ ಅವರ ಬೇರೆ ಬೇರೆ ಕಾರಣಗಳ ಕೊಟ್ಟು ಅವರ ಮೇಲೆ ದೂರು ಕೂಡ ದಾಖಲು ಮಾಡಿದ್ರು ಆದರೆ ಇವತ್ತು ಸರ್ಕಾರ ಈ ಅಂಕಿಂಶ ಇವತ್ತು ಡಾಕ್ಟರ್ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಸಚಿವರು ಅವರು ಇವತ್ತು ಈ ವರದಿಗಳನ್ನು ತಾವು ಮಾತಾಡೋದಕ್ಕೆ ಶುರು ಮಾಡಿದರೆ ಇದರಿಂದ ಅಪಾಯ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಇದರಿಂದ ಇನ್ನು ಸಹಾಯಕ ಆಗೋದಿಲ್ಲ ಆದರೂ ಕೂಡ ನಾವು ಬೆಂಗಳೂರಿನಲ್ಲಿ ಇರುವಂತ ಸರ್ಕಾರಿ ಏನು ಆಸ್ಪತ್ರೆಯಲ್ಲಿ ಇರುವಂತ ಹಾಸಿಗೆಗಳ ಸಂಖ್ಯೆ 5000 ಆದರೆ 5000 ಕ್ಕೆ 5000 ವರನ್ನು ಕೂಡ ನಾವು ಕರೋನಾ ಚಿಕಿತ್ಸೆಗೆ ಅಂತ ಒಳಪಡಿಸೋಕೆ ಆಗೋದಿಲ್ಲ 3000 ದಷ್ಟು ಹಾಸಿಗೆಗಳನ್ನು ನಾವು ಇದಕ್ಕಾಗಿ ಕರೋನಾ ಚಿಕಿತ್ಸೆಗಾಗಿ ಬಿಟ್ಕೊಡೋದಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೂ ಮೀರಿ ಆಯಿತು ಅಂತಂದ್ರೆ ನಾವು ಏನು ಛತ್ರಗಳನ್ನು ಸಮುದಾಯ ಭವನಗಳನ್ನು ಚೌಲ್ಟ್ರಿಗಳನ್ನು ಈ ರೀತಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅನ್ನೋ ಎಲ್ಲ ವಿಚಾರಗಳನ್ನು ಕೊಡೋದ್ರ ಮೂಲಕ ಸರ್ಕಾರ ಇದನ್ನು ನಿವಾರಣೆ ಮಾಡುತ್ತೆ ಅನ್ನುವಂತ ಆತ್ಮವಿಶ್ವಾಸವನ್ನು ಜನರಲ್ಲಿ ತುಂಬುವಂತ ಪ್ರಯತ್ನ ಮಾಡುತ್ತಿರುವಂತ ಸಂದರ್ಭದಲ್ಲಿ ಮಾಧ್ಯಮಗಳು ಅದು ಯಾವುದನ್ನು ಒಪ್ಪದೆ ಕರೋನಾ ಬಂದರೆ ನೀವು ಉಳಿಯಲಾರಿರಿ ಕರೋನಾ ಎಲ್ಲರನ್ನು ಮಂಗಮಾಯ ಮಾಡಿ ನುಂಗಿಕೊಂಡು ಹೊರಟೋಗುತ್ತೆ ಕರೋನಾ ಇಲ್ಲಿ ಯಾರನ್ನು ಬದುಕೋದಕ್ಕೆ ಬಿಡೋದಿಲ್ಲ ಕರೋನಾಗೆ ತುತ್ತಾದರೆ ಇಲ್ಲಿ ಬದುಕೋಕೆ ಸಾಧ್ಯವೇ ಇಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಗರ್ಭಿಣಿ ಹೆಂಗಸರಿಗೆ ಇದರಿಂದ ಯಾವ ಅಪಾಯವೂ ಇಲ್ಲ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಕರೋನಾದಿಂದ ಯಾವ ಅಪಾಯವೂ ಇಲ್ಲ ಶಾಲೆಗಳನ್ನು ಮುಚ್ಚುವ ಅಗತ್ಯ ಇಲ್ಲ ಸಹಜವಾದಂತ ವಿದ್ಯೆಯನ್ನು ಅವರು ಕಲಿಯಲಿ ಮಕ್ಕಳು ಶಾಲೆಗಳಿಗೆ ಹೋಗಲಿ ಒಂದಿಷ್ಟು ಎಚ್ಚರಿಕೆ ವಹಿಸಿದ್ರೆ ಸಾಕಷ್ಟೇ ಏನು ಒಂದು ಅಂತರವನ್ನು ಕಾಯ್ಕೊಳ್ಳುವಂಥದ್ದು ಅಲ್ಲೊಂದಷ್ಟು ಸ್ಯಾನಿಟೈಸರ್ಗಳನ್ನ ಇಟ್ಬಿಟ್ಟು ಆ ಔಷಧಿಗಳ ಮೂಲಕ ಅವ್ರು ಇದಾಗೋದು ಮಾಸ್ಕ್ಗಳು ಧರಿಸ ಏನೋ ಒಂದಷ್ಟು ಎಚ್ಚರಿಕೆಗಳನ್ನ ವಹಿಸಿದ್ರೆ ಸಾಕು ಹೊರತು ಬೇರೆ ಯಾವುದೂ ಇಲ್ಲ ಇಡೀ ಜಗತ್ತಿನಲ್ಲಿ ಗರ್ಭಿಣಿಯರಿಗೆ ಇದರಿಂದ ಸೋಂಕಿನಿಂದ ಬಾಧೆ ಆಗಿದ್ದ ಒಂದು ಉದಾಹರಣೆ ಕೂಡ ಇಲ್ಲ ಆದರೆ ಮಾಧ್ಯಮಗಳು ಇರೋದು ಗರ್ಭಿಣಿ ಸೋಂಕು ಏನೋ ಬೇರೆ ಬೇರೆ ಸಮುದಾಯಗಳನ್ನು ಹೆಸರಿಸಿ ಭೀತಿಯನ್ನು ಹುಟ್ಟಿಸಿದ್ರು ಹಾಗೆ ಗರ್ಭಿಣಿ ನಂಜು ಒಬ್ಬ ತಾಯಿಗೂ ಕೂಡ ಬಿಡದೆ ಗರ್ಭಿಣಿ ನಂಜು ಅಂತ ಹೆಸರನ್ನ ಇಟ್ಟು ಅವರಿಗೂ ಕೂಡ ಅವಮಾನ ಮಾಡಿದಂತ ದೊಡ್ಡ ನಾಚಿಕೆ ಗೇಡಿನ ಸಂಗತಿ ಅಂತಂದ್ರೆ ನಿಜವಾಗ್ಲೂ ಈ ಮಾಧ್ಯಮಗಳಿಗೆ ಸ್ವಲ್ಪನಾದರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಇರಲಿ ಈ ರೀತಿ ಭಯವನ್ನ ಉಂಟು ಮಾಡಿ ಜನರನ್ನ ಸಾಯಿಸದೇ ಇರಲಿ ಈ ಎಲ್ಲಾ ವಿಚಾರಗಳು ಜನಸಾಮಾನ್ಯರಿಗೆ ತಿಳಿಲಿ ಅನ್ನೋ ಕಾರಣಕ್ಕೆ ಈ ಎಲ್ಲ ಅಂಕಿಅಂಶಗಳನ್ನ ಇಟ್ಕೊಂಡು ನಾನು ಮತ್ತೆ ಹೇಳ್ತಾ ಇರೋದೇನು ಅಂತಂದ್ರೆ ಕೇವಲ 1% ಜನಕ್ಕೆ ಮಾತ್ರ ಈ ಕರೋನಾದಿಂದ ಸಮಸ್ಯೆ ಆಗಬಹುದು ಸಮಸ್ಯೆ ಆದವರಿಗೂ ಕೂಡ ಸಾವೇ ಉಂಟಾಗೋದಿಲ್ಲ ಸಾವಿನ ಪ್ರಮಾಣ ಇವತ್ತಿಗೆ 0.08 ಅಂದ್ರೆ 10000 ಜನಕ್ಕೆ 8 ಜನರು ಮಾತ್ರ ಸಾವು ಉಂಟಾಗಬಹುದು ಇನ್ನು ಉಳಿದಂತ 9992 ಜನಕ್ಕೆ ಯಾವ ಅಪಾಯವೂ ಇಲ್ಲದೆ ವಾಸಿಯಾಗಿ ಮನೆಗೆ ಹೋದಂತ ಉದಾಹರಣೆಗಳು ತುಂಬಾ ಇದ್ದಾವೆ ಹಲವಾರು ವರದಿಗಳು ಹಲವಾರು ಸಂಶೋಧನೆಗಳು ಹಲವಾರು
वैद्य तज्ञर वरदीलूड़े सत्य सत्य कूड़ा कर्नाटक जनर इनदे हदरसी इनदे भयव उंटमी आत्महत्या सत्तली तम टी आर पेच्चमको जन नमगे संजे वर्गू बिड़ी नोड़ता बिड़ील नोड़ता नम टी आर पी रेज आगे यार सत्र यार भय बंद्रेनो यार हार्ट अटैक आ सत्नो नमेंगे वंदिष्टु पैकेज बंद साकुंत वर्ते मध्यम वर्ते विरुद्ध नम इवती होराट न्यूज 14 ऐन केवल सूदि निम्हे तेदिटिबिट्टु सुम्मन आगुवंतद्दल्ल न्यूज 14 निजवागलू निम्म जोतेगार निम्हे भय इरुवंत संदर्भदल्लि भय पड़ो अगत्य इल्ल भय बेकिल्ल ನೀವು ನಿಜವಾಗಲೂ ಕೂಡ ಭಯಪಡುವಂತ ಯಾವ ಅಗತ್ಯವೂ ಇಲ್ಲ ಎಚ್ಚರಿಕೆಗಳನ್ನು ಮಾತ್ರ ವಹಿಸಿದ್ರೆ ಸಾಕು ಏನಾ ಎಚ್ಚರಿಕೆಗಳನ್ನು ವಹಿಸೋದು ಈಗಾಗಲೇ ಕೂಡ ನಾವು ಅದನ್ನೇ ಮಾತಾಡ್ತಾ ಬರ್ತಾ ಇದ್ದೀವಿ ಸರ್ಕಾರ ಕೆಲವು ಗೈಡ್ಲೈನ್ಸ್ ಗಳನ್ನು ಕೊಟ್ಟಿದೆ ಅಷ್ಟನ್ನು ವಹಿಸಿದ್ರೆ ತುಂಬಾ ಜಾಗೃತಿಯಿಂದ ಅದನ್ನು ಮಾಡ್ರೆ ಸಾಕು ಲಾಕ್ ಡೌನ್ ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಾನು ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತೀನಿ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಕರೋನಾದ ಬಾಧೆಯಿಂದ ಸತ್ತಂತವರ ಸಂಖ್ಯೆ 79 केवल 79 दिवस प्रति दिवस कर्नाटक बेरे बेरे कारण सायर संख्य हतु मीरते हतु मीरते इन आगे 100 मीरबू करोना सत्तर संख्य केवल 79 जन करोना सायोदिना करोना सैड एफेक्ट लाकडौन सत्तर संख्य ना लेकूक केवल हसुविंद सत्तर संख्य जास्ति है भयदिंद सत्तर संख्य जास्ति है औषधोपचार सत्तर संख्य जास्ति है दुड़िमे अन्न इल्लदे हसुविनिंद सत्तर संख्य जास्ति है इवत अदर परिणाम ऐन मने के बाडिगे कट्टक आगता इएमआई कट्टक आगता हतार तरह समस्या सण सण उद्यमिगळेल्लरू कूड बागलाकोंडितु सण सण व्यापारस्थरेल्लरू कूड बीदी बंदुबिट्रु ಲಾಕ್ಡೌನ್ ನಿರ್ವಹಣೆ ಮಾಡಬೇಕಾಗಿರೋ ವಿಧಾನ ಇದಲ್ಲ ಬೇರೆ ಅಂತ ಇಡೀ ಜಗತ್ತಿನ ತಜ್ಞರು ಭಾರತದಾದ್ಯಂತ ಇರುವಂತ ಅನೇಕ ವೈದ್ಯರು ಬೇರೆ ಬೇರೆ ವಿಧವಿಧವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸ ಮಾಡಿದ್ರು ಕೂಡ ಸರ್ಕಾರ ಲಾಕ್ಡೌನ್ ಮರೆದಲ್ಲಿ ನಿಮಗೆ ಗೊತ್ತಿರಲಿ ಹಲವಾರು ತರದ ಜನವಿರೋಧಿ ಯೋಜನೆಗಳನ್ನು ಪಾಸ್ ಮಾಡಿಸ್ಕೊಂಡಿದೆ ಜಾರಿಗೆ ತರದುಕೊಂಡಿದೆ ಇದು ಜನರಿಗೆ ಗೊತ್ತಾಗ್ತಲ್ಲ ಯಾಕೆ ಅಂತಂದ್ರೆ ಮಾಧ್ಯಮ ಬೆಳಗ್ಗೆ ಎದ್ರೆ ರಾತ್ರಿ ಆದ್ರೆ ಮಧ್ಯರಾತ್ರಿ ಆದ್ರೆ ಮಧ್ಯರಾತ್ರಿ ಕರೋನಾ 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 ಅಂತ ಬಡ್ಕೊಂಡು ಜನರೆಲ್ಲ ಆ ವಿಚಾರದಲ್ಲಿ ಎಂಗೇಜ್ ಮಾಡಿದ್ರು ಸರ್ಕಾರ ಮಾಡುತ್ತಿರುವಂತ ಹಲವಾರು ಜನವಿರೋಧಿ ಯೋಜನೆಗಳು ಮತ್ತೆ ಕೋರ್ಟ್ಗಳಿಂದ ಈ ಸಂದರ್ಭದಲ್ಲಿ ಯಾವ ಯಾವ ಜನವಿರೋಧಿ ಯೋಜನೆಗಳಿಗೆ ಯಾವ ಯಾವ ರೀತಿ ಏನೇನು ಆರ್ಡರ್ಗಳು ಪಾಸ್ ಆಗಿದವೆ ಯಾವುದು ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ ಇದೆಲ್ಲವೂ ಕೂಡ ತುಂಬಾ ಅಪಾಯಕಾರಿಯಾದಂತ ಕೆಲವು ಜನವಿರೋಧಿ ಕ್ರಮಗಳನ್ನು ಕಾಯಿದೆಗಳನ್ನು ಸರ್ಕಾರ ತರೋದಕ್ಕೆ ತೆರೆಮರೆಯಲ್ಲಿ ತುಂಬಾ ಕಸರತ್ತುಗಳನ್ನು ನಡೆಸಿದೆ ಅದೆಲ್ಲದರ ವಿರುದ್ಧ ವಿವರ ಕೂಡ ನಮ್ಮ ಜೊತೆಲಿ ಇದೆ ನಮ್ಮತ್ರ ಇದೆ ಈ ಎಲ್ಲಾ ವಿವರ ಹೇಳೋದಕ್ಕೆ ಸಾಕಷ್ಟು ಸಮಯಗಳು ಬೇಕಾಗುತ್ತದೆ ಪ್ರತಿ ದಿವಸ ನಾವು ಅದನ್ನು ಮಾತಾಡೋಣ ಟೈಮ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಪತ್ರಿಕೆ ವರದಿ ಹೇಳುತ್ತೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಕರೋನಾ ವಿರುದ್ಧ ತುಂಬಾ ಸಂಕಷ್ಟದಿಂದ ಹೋರಾಡ್ತಾ ಇದೆ ತಜ್ಞರು ಮತ್ತೆ ಅದರ ಶ್ರೇಣಿಗಳಲ್ಲಿ ಕೆಲಸ ಮಾಡುವಂತ ಸುಮಾರು 30% ಹುದ್ದೆ ಇವತ್ತಿಗೆ ಖಾಲಿ ಇದೆ ಈಗ ಏನು ಇದರಲ್ಲ ಈಗ ಇರೋರು ತುಂಬಾ ಶ್ರಮ ಬಿದ್ದು ಕೆಲಸ ಮಾಡಬೇಕಾಗಿದೆ ಕಾರಣ ಏನು ಅಂತಂದ್ರೆ ಈಗಾಗಲೇ 30% ಹುದ್ದೆಗಳು ತುಂಬಬೇಕಾಗಿತ್ತು ಅವ ಯಾವುದು ಕೂಡ ತುಂಬದೇ ಪರಿಣಾಮ ಇವತ್ತು ಇರುವಂತ ಸಿಬ್ಬಂದಿಗಳ ಮೇಲೆ ಈ ಹೆಚ್ಚುವರಿ ಒತ್ತಡ ಅವರ ಮೇಲೆ ಬಿದ್ದಿದೆ ಹಾಗಾಗಿ ಅವರು ತತ್ತರಿಸಿ ಹೋಗ್ತಾ ಇದ್ದಾರೆ ಇನ್ನ ಉತ್ತರ ಕರ್ನಾಟಕದ ಭಾಗದಲ್ಲಿ 60% ಮಾತ್ರ ವೈದ್ಯರ ಲಭ್ಯತೆ ನರ್ಸ್ಗಳು ಆಸ್ಪತ್ರೆಗಳು ಈ ಕರೋನಾದಿಂದ ಉಂಟಾಗುವಂತ ಏನು ಸಾಧಾರಣ ಎಚ್ಚರಿಕೆಯನ್ನು ಏನು ತಗೋಬೇಕಿತ್ತು ಆ ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೆ ಇನ್ನ 40% ತಜ್ಞರ ಕೊರತೆ ಅಲ್ಲಿ ಕಾಣ್ತಾ ಇದೆ ಅಲ್ಲಿ 824 ತಜ್ಞರು ಅಂದ್ರೆ ವೈದ್ಯಕೀಯ ತಜ್ಞರ ಕೊರತೆ ಇದೆ 2681 ನರ್ಸ್ಗಳನ್ನ ಕೊರತೆ ಇದೆ ಸುಮಾರು 607 ಸಾಮಾನ್ಯ ಕರ್ತವ್ಯ ಮಾಡುವ ಸಾಮಾನ್ಯ ಕರ್ತವ್ಯದಲ್ಲಿ ಇರುವಂತ ತುಂಬಾ ಎಕ್ಸ್ಪರ್ಟ್ಸ್ ಅಲ್ಲ ಸಾಮಾನ್ಯ ತಜ್ಞರು 824 ಬೇಕಾಗಿದ್ರೆ ಎಕ್ಸ್ಪರ್ಟ್ ಗಳು ಸಾಮಾನ್ಯ ಜನರು ಇವತ್ತಿಗೂ ಕೂಡ ಸುಮಾರು 607
ಸಂಖ್ಯೆ ಸಂಖ್ಯೆ ಎಷ್ಟು ವೈದ್ಯರ ಕೊರತೆ ಇದೆ 590 ಲ್ಯಾಬ್ ಗಳಲ್ಲಿ ತಜ್ಞರು ಇಲ್ಲ ಸುಮಾರು ಕರ್ನಾಟಕದಾದ್ಯಂತ 32% ನರ್ಸ್ ಗಳ ಕೊರತೆ ಕಾಣ್ತಾ ಇದೆ ಒಬ್ಬ ವೈದ್ಯರಿದ್ರು ಕೂಡ ಅವರ ಜೊತೆರಲ್ಲಿ ಈ ಸಂದರ್ಭದಲ್ಲಿ ಕನಿಷ್ಠ 5 ರಿಂದ 6 ಅತ್ರರು ಕೂಡ ನರ್ಸ್ ಗಳು ಇದರಲ್ಲಿ ತುಂಬಾ ದೊಡ್ಡ ಸೇವೆಯನ್ನ ಮಾಡಬೇಕಾಗುತ್ತೆ ಅವರ ಜವಾಬ್ದಾರಿ ಜಾಸ್ತಿ ಇದೆ ಆದರೆ ಕರ್ನಾಟಕ ಸರ್ಕಾರ 32% ನರ್ಸ್ ಗಳನ್ನು ಇದುವರೆಗೂ ಕೂಡ ತುಂಬಿಕೊಳ್ಳದೆ ಖಾಲಿ ಬಿಟ್ಟಿದೆ ನಾವು ಸರ್ಕಾರವನ್ನ ಟೀಕೆ ಮಾಡಬೇಕಾಗಿರೋದು ಎಚ್ಚರಿಸಬೇಕಾಗಿರೋದು ಈ ನಿಟ್ಟಿನಲ್ಲಿ ನೋಡಿ ಸ್ವಾಮಿ ಸರ್ಕಾರವನ್ನ ನಡೆಸುತ್ತಾ ಇರುವಂತ ಮಹಾಶಯರೇ ನೀವು ಇಡೀ ಕರ್ನಾಟಕದಾದ್ಯಂತ ವೈದ್ಯರನ್ನ ಇಂತ ಅಪಾಯಕಾರಿ ಸಂದರ್ಭದಲ್ಲೂ ಕೂಡ ಇಷ್ಟಿಷ್ಟು ಪರ್ಸೆಂಟ್ ವೈದ್ಯರುಗಳನ್ನ ಆ ಸ್ಥಾನಗಳನ್ನ ಖಾಲಿ ಬಿಟ್ಟಿದ್ದೀರಿ ನೀವು ಅವರನ್ನು ತುಂಬಿಕೊಳ್ತಾ ಇಲ್ಲ ಅದನ್ನ ತುಂಬಿಸಿಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಕೂಡ ಜವಾಬ್ದಾರಿಯುತವಾದಂತ ಕ್ರಮಗಳನ್ನು ವಹಿಸಿ ಈ ಜವಾಬ್ದಾರಿಯುತ ಕ್ರಮಗಳನ್ನು ವಹಿಸಿದ್ರೆ ಮಾತ್ರವೇ ನೀವು ಈ ಕರ್ನಾಟಕದಾದ್ಯಂತ ಕಾಡ್ತಾ ಇರುವ ಕರೋನಾದ ಭೀತಿಯನ್ನು ನಿವಾರಣೆ ಮಾಡಲು ಸಾಧ್ಯ ಆಗುತ್ತೆ ಸ್ವಾಮಿಗಳೇ ದಯಮಾಡಿ ಹೀಗೆ ಬನ್ನಿ ಇಂತ ಕೆಲಸ ಮಾಡಿ ಅಂತ ಹೇಳಬೇಕಾದಂತ ಮಾಧ್ಯಮಗಳು ಈ ರೀತಿ ಹೇಳೋದ್ರ ಮೂಲಕ ಸರ್ಕಾರಕ್ಕೆ ನೋಡಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರ ನಮ್ಮ ಮಾತಿಗೆ ಭಯ ಬಿದ್ದು ಅಥವಾ ಬೆಲೆ ಕೊಟ್ಟು ಅಥವಾ ಜನಸಾಮಾನ್ಯರ ನೋವನ್ನು ನಾವು ಸರ್ಕಾರ ಮುಂದೆ ಇಡ್ತಾ ಇದ್ದೀವಿ ಅನ್ನೋ ಒಂದು ಒತ್ತಾಸೆಯಿಂದನೋ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋ ಒಂದು ಸಂದೇಶವನ್ನು ಸರ್ಕಾರಕ್ಕೆ ನೀಡಬೇಕಿತ್ತು ಆದರೆ ಈ ಮಾಧ್ಯಮಗಳು ಆ ಕೆಲಸ ಮಾಡ್ತಾರೆ ಈಗ ನಾನು ಹೇಳಿದಂತ ಈ ಅಂಕಿ ಅಂಶಗಳನ್ನು ಇಟ್ಟು ಸರ್ಕಾರ ಜೊತೆ ವಾದ ಮಾಡೋದು ಅವರಿಗೆ ಎಚ್ಚರಿಕೆ ನೀಡುವಂಥದ್ದು ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇಲ್ಲ ಯಾವುದು ಇಲ್ಲ ಏನು ಅಪಾಯ ಆಗುತ್ತೆ ಕೇವಲ ಜನರನ್ನು ಹೆದರಿಸುವಂಥದ್ದು ಅವರ ಆತ್ಮಶಕ್ತಿಯನ್ನು ಅಳಿಸುವಂಥದ್ದು ಇಷ್ಟೇ ವಿಚಾರಗಳನ್ನ ಇಟ್ಟುಕೊಂಡು ಬೆಳಗಿನ ಸಂಜೆವರೆಗೂ ಕಾರ್ಯಕ್ರಮಗಳನ್ನ ಮಾಡಿ ಜನರ ಮುಂದೆ ಇಟ್ಟರೆ ಜನ ಭಯದಿಂದ ನಡುಗೋಗದೆ ಏನು ಮಾಡ್ತಾರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಡೀ ದೇಶದಾದ್ಯಂತ ಕರೋನಾದ ವಿರುದ್ಧದ ಹೋರಾಟದಲ್ಲಿ ವೈದ್ಯರ ಜೊತೆನಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಜೊತೆನಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟಕ್ಕೆ ನಿಂತ ಮತ್ತೊಬ್ಬರು ಯಾರಾದರೂ ಒಂದು ಇಲಾಖೆ ಇದ್ರೆ ಅದು ಪೊಲೀಸ್ನವರು ಪೊಲೀಸ್ನವರಿಗೆ ಏನಾಗಿದೆ ಅಂದ್ರೆ ನೀವು ಅಂಕಿಅಂಶಗಳನ್ನ ಗಮನಿಸಬಹುದು ಸುಮಾರು 30% ಪೊಲೀಸ್ನವರಿಗೆ ಕರೋನಾದ ಸೋಂಕು ತಗುಲಿ ಈಗಾಗಲೇ ರಜಾ ತಗೊಂಡು ಮನೆಯಲ್ಲಿದ್ದಾರೆ ಅವರಿಗೆ ಇದರಿಂದ ತೊಂದರೆ ಆಗಿದೆ ಸರ್ಕಾರ ಏನು ಮಾಡಬೇಕಿತ್ತು ಕರೋನಾದ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂತಹ ಪೊಲೀಸ್ನವರಿಗೆ ನೀವು ಎಲ್ಲ ಕಡೆ ಗಮನಿಸಿ ಪೊಲೀಸ್ನವರು ಯಾವುದೇ ರಕ್ಷಣಾತ್ಮಕ ಕಿಟ್ಟನ್ನಾಗಲಿ ಜಾಕೆಟ್ಗಳನ್ನಾಗಲಿ ಅಥವಾ ಏನು ಪೂರ್ತಿ ಆ ಮೈಯನ್ನು ಪೂರ್ತಿ ಮುಚ್ಚಿಕೊಳ್ಳುವಂತಹ ಸಲಕರಣೆಗಳಾಗಲಿ ಏನೂ ಇರಲಿಲ್ಲ ಸಾಧಾರಣ ಮಾಮೂಲಿ ಯೂನಿಫಾರ್ಮ್ಗಳಲ್ಲಿ ಹೇಗಿರ್ತಿದ್ರು ಅದೇ ಯೂನಿಫಾರ್ಮ್ಗಳನ್ನ ಬಳಸ್ತಾ ಇದ್ರು ಎಕ್ಸ್ಟ್ರಾ ಅಂತಂದ್ರೆ ಒಂದು ಮಾಸ್ಕನ್ನು ಬಳಸ್ತಾ ಇದ್ರು ಪೊಲೀಸ್ನವರು ಮನುಷ್ಯರಲ್ವಾ ಅವರಿಗೆ ಇದರಿಂದ ಇಷ್ಟು ಬಾಧೆ ಆಗ್ತಾ ಇದೆ ಅಂತಂದ್ರೂ ಕೂಡ ಸರ್ಕಾರ ಅದರ ಬಗ್ಗೆ ಸ್ವಲ್ಪನೂ ಕೂಡ ಗಮನಿಸಲಿಲ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ಅವರ ಜೀವ ರಕ್ಷಣೆಗೆ ಬೇಕಾದಂಥದ್ದು ಯಾವುದೂ ಇಲ್ಲ ಆದರೆ ಮಾಧ್ಯಮಗಳು ಮಾತ್ರ ಮಾತಾಡ್ತಾನೆ ಇದ್ವು ಕೇಂದ್ರ ಸರ್ಕಾರ ಎಲ್ಲವನ್ನೂ ಕೂಡ ಸಂಗೋಪಸಾಂಗವಾಗಿ ಮಾಡಿದೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದೆ ಅಂತ ಆದರೆ ಆದಿವಾಸಿಗಳು ಅಲೆಮಾರಿಗಳು ವಲಸೆ ಕಾರ್ಮಿಕರು ರಸ್ತೆಗಳಲ್ಲಿ ಕರೋನಾದಿಂದ ಈ ದೇಶಕ್ಕೆ ಅಂಥ ದೊಡ್ಡ ಗಂಡಾಂತರ ಏನು ಬರಲಿಲ್ಲ ಕರೋನಾದಿಂದ ಕರ್ನಾಟಕದಲ್ಲಿ ಸತ್ತವರು ಕೇವಲ 79 ಆದರೆ ನಡೆದಾಡಿಕೊಂಡು ಹಸುವಿಂದ ಸತ್ತಂಥವ್ರ ಸಂಖ್ಯೆ ಸಾವಿರಾರು ಆಗೋಯ್ತು ಮೊದಲನೇ ಕೇಸು ದೇಶದಲ್ಲಿ ಪತ್ತೆ ಆಗೋದು ಜನವರಿ 30 ಇದು 5ನೇ ತಿಂಗಳು ಜನವರಿ 30 ದೇಶದಲ್ಲಿ ಮೊದಲನೇ ಕರೋನಾದ ಕೇಸ್ ಪತ್ತೆ ಆಗುತ್ತೆ ಫೆಬ್ರವರಿ 12 ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ ಅಂದರೆ ಮೊದಲನೇ ಕೇಸು ಪತ್ತೆಯಾದಂಥ 12 ದಿವಸಗಳ ನಂತರ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಕರೋನಾ ಎಫೆಕ್ಟು ಭಾರತದಲ್ಲಿ ಹೇಗಾಗ್ಬೋದು ಅದಕ್ಕೆ ಬೇಕಾದಂಥ ಮುಂಜಾಗ್ರತೆಗಳನ್ನ ತಗೊಳ್ಳೋಣ ಸೇರಿ ನಾವೆಲ್ಲ ಮಾಡಬೇಕಾಗಿರೋದು ಅಂತ ಮಾತಾಡ್ತಾರೆ ಆದರೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವ ಹರ್ಷವರ್ಧನ್ ರಾಹುಲ್ ಗಾಂಧಿಯವರ ಟ್ವೀಟನ್ನು ಟೀಕೆ ಮಾಡ್ತಾರೆ ಈ ಚಾನಲ್ಲು ಪ್ರಾರಂಭ ಆಗಿದ್ದು ಲಾಕ್ಡೌನ್ ಪ್ರಾರಂಭವಾದಂತಹ ಮೊದಲನೇ ದಿವಸದಿಂದ ಆಗ ಕೇವಲ ಫೇಸ್ಬುಕ್ ಲೈವ್ ಕಾರ್ಯಕ್ರಮಗಳ ಮೂಲಕ ಮಾತ್ರ ಪ್ರಾರಂಭ ಆಯಿತು ಆಗ ಯಾವುದೇ ಲೋಗೋ ಯಾವುದೇ ಹೆಸರು ಈ ಚಾನಲ್ಗಳ ಆದರೆ ನಮ್ಮದು ಮಾಧ್ಯಮವಾಗಿ ನಾವು ಇದು ಮಾಡ್ತೀವಿ ನಾವು ಒಂದು ಒಳ್ಳೆ ಮಾಧ್ಯಮ ಕಟ್ಟೋದಕ್ಕೆ ಹೊರಟಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಘೋಷಣೆ ಮಾಡಿನೇ
ನಾವು ಈ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದೆ ಅಲ್ಲಿಂದ ಪ್ರಾರಂಭ ಆದವು ಲಾಕ್ ಡೌನ್ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಕೂಡ ಬರಕಾಗದೆ ಇರುವಂತ ಸಂದರ್ಭದಲ್ಲಿ ಹೊರಗಡೆ ಬಂದ್ರೆ ಪೊಲೀಸ್ ದೋರಿಂದ ಒದೆ ಬಿಡಬೇಕಾಗಿರುವಂತ ಸಂದರ್ಭದಲ್ಲಿ ನಾವು ಮನೆಗಳಲ್ಲೇ ಇದ್ದುಕೊಂಡು ಒಂದಷ್ಟು ಜನ ಕೈ ಜೋಡಿಸಿ ಈ ಒಂದು ಚಾನೆಲ್ ಅನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಿದ್ವಿ ಅದು ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಈಗಾಗಲೇ ಇದಕ್ಕೆ 1 ರೂಪಾಯಿನಿಂದ ಹಿಡಿದು 1000 ರೂಪಾಯಿವರೆಗೂ 10000 ರೂಪಾಯಿವರೆಗೂ ಕೂಡ ಇದಕ್ಕೆ ದೇಣಿಗೆಗಳನ್ನು ಕೊಟ್ಟಂತವರು ಇದ್ದಾರೆ ಅವೆಲ್ಲವೂ ಸೇರಿ ತುಂಬಾ ಲಕ್ಷಗಟ್ಟಲೆ ದುಡ್ಡೇನ ಆಗಬಿಟ್ಟಿಲ್ಲ ಅದೆಲ್ಲವನ್ನ ಕೂಡ 1 ರೂಪಾಯಿ ಕೂಡ ಬಿಡದ ಹಾಗೆ ಎಲ್ಲವನ್ನೂ ಲೆಕ್ಕ ಬರೆದಿಟ್ಟಿದ್ದೀವಿ ಯಾರು ಬೇಕಾದರೂ ನಮ್ಮ ಸ್ಟುಡಿಯೋಗೆ ಬರಬಹುದು ಆ ಎಲ್ಲ ಲೆಕ್ಕಗಳನ್ನು ನೀವು ಪರಿಶೀಲನೆ ಮಾಡಬಹುದು ನಾವು ಈಗಾಗಲೇ ಈ ಚಾನೆಲ್ ಗೆ ಊಡಿರುವಂತ ಬಂಡವಾಳ ಎಷ್ಟು ಎಷ್ಟು ಖರ್ಚಾಗಿದೆ ಒಟ್ಟು ಅದನ್ನು ನೋಡಬಹುದು ನಮಗೆ ದೇಣಿಗೆಯಾಗಿ ಬಂದಿರುವಂತ ಹಣದ 10 ಪಟ್ಟು ಹೆಚ್ಚು ಹಣ ಈಗಾಗಲೇ ನಮ್ಮ ಸ್ಟುಡಿಯೋಗೆ ಖರ್ಚಾಗಿದೆ ಅದೆಲ್ಲವನ್ನು ಕೂಡ ನಾವು ಈಗಾಗಲೇ ಈ ಚಾನೆಲ್ನ ಪ್ರಾರಂಭ ಮಾಡಿರೋರು ಯಾರು ನಾವು ಮೂರು ನಾಲ್ಕು ಬಂದಿ ಇದ್ದೀವಿ ಅದು ನಮ್ಮ ವೈಯಕ್ತಿಕವಾದಂತ ಶ್ರಮದಿಂದ ಸಂಪಾದನೆ ಮಾಡಿದಂತ ಹಣವನ್ನ ಉಪಯೋಗಿಸಿ ಇವತ್ತು ಈ ಮಟ್ಟಕ್ಕೆ ಈ ಸ್ಟುಡಿಯೋ ಬಂದು ನಿಂತಿದೆ ಇದು ಈಗ ಹೇಳ್ತಾ ಇದೀನಿ ಹೀಗೆ ಮುಂದುವರಿಯೋದ್ರೆ ಈ ಚಾನೆಲ್ ಮುಂದುವರಿಯೋದು ಕಷ್ಟ ಆಗುತ್ತೆ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತಿರೋದು ಈಗಾಗಲೇ ಇಲ್ಲಿ ನಾವು ಈ ಚಾನೆಲ್ ನ ಪ್ರಾರಂಭ ಮಾಡಿದಂತ ಒಂದು ಬೆಳ್ಳೆಣಿಕೆ 3-4 ಜನ ಏನಿದ್ದೀವಿ ನಮ್ಮ ಜೊತೆನಲ್ಲಿ ಇಲ್ಲಿ ಸಿಬ್ಬಂದಿಗಳಾಗಿ ನೌಕರರಾಗಿ ಈಗಾಗಲೇ ಕೂಡ 6 ಜನ ಸೇರ್ಕೊಂಡಿದ್ದಾರೆ ನಾವೆಲ್ಲ ಸುಮಾರು ಇವಾಗ 80 ಜನ 10 ಜನರವರೆಗೂ ಕೂಡ ನಾವು ಬೇರೆ ಬೇರೆ ಕಾರ್ಯಕ್ರಮಗಳ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿಕೊಂಡು ಇಟ್ಕೊಂಡಿದ್ದೀವಿ ಅದು ಯಾವುದು ಕೂಡ ಈಗಲೂ ಪ್ರಸಾರ ಬಂದಿಲ್ಲ ನಾವೀಗ ಮಾಡ್ತಾ ಇರೋದು ದಿವಸಕ್ಕೆ ಒಂದೇ ಒಂದು ಕಾರ್ಯಕ್ರಮ ಅದು ಲೈವ್ ಕಾರ್ಯಕ್ರಮ ಇದು ಬಿಟ್ರೆ ಯಾವಾಗಲಾದರೂ ಒಂದು ಸಾರಿ ಎಮರ್ಜೆನ್ಸಿ ಅನ್ನಿಸುವಾಗ ಅಥವಾ ವಿಶೇಷ ಸಂದರ್ಭ ಅನ್ನಿಸಿದಾಗ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮತ್ತೆ ಲೈವ್ ಕಾರ್ಯಕ್ರಮ ಮಾಡುವಂತದ್ದು ಮತ್ತೆ ಉಳಿದಂತೆ ಯಾವುದಾದರೂ ಪ್ರಮುಖ ವಿಚಾರಗಳನ್ನ ಇಟ್ಟುಕೊಂಡು ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಜನರಿಗೆ ಸತ್ಯವನ್ನ ತಿಳಿಸುವಂತ ಕಾರ್ಯಕ್ರಮಗಳನ್ನು ಮಾಡೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ವಿಡಿಯೋಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ ಲೈವ್ ಅಲ್ಲದೆ ಇರುವಂತ ಬೇರೆ ಬೇರೆ ಸಂದರ್ಭದ ಆ ವಿಡಿಯೋಗಳು ಇದಲ್ಲದೆ ಸುಮಾರು 1 ವರ್ಷಗಳ ಕಾಲಕ್ಕೆ ಬೇಕಾಗಿರುವಂತ ಈ ಸಮಾಜಕ್ಕೆ ಅತ್ಯಗತ್ಯವಾಗಿ ತಿಳಿಸಬೇಕಾದ ಸತ್ಯದ ವಿಚಾರಗಳು ರಾಜಕಾರಣದ ಸುಳ್ಳು ಮೋಸ ಷಡ್ಯಂತ್ರ ಭ್ರಷ್ಟಾಚಾರ ಇವೆಲ್ಲವನ್ನೂ ಕೂಡ ಬಯಲು ಮಾಡುವಂತದ್ದು ಇತಿಹಾಸದಿಂದ ಬಂದಿರುವಂತ ಸುಳ್ಳುಗಳನ್ನು ಬಯಲು ಮಾಡುವಂತದ್ದು ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದಿರುವಂತ ಕೆಲವು ಅಪದ್ಧಗಳನ್ನು ಮೌಢ್ಯಗಳನ್ನು ಒಡೆದಾಕುವಂತದ್ದು ಇವೆಲ್ಲವನ್ನೂ ಕೂಡ ಜನರ ಮುಂದೆ ಇಡೋದಕ್ಕೆ ಅಗತ್ಯವಾದಂತ 1 ವರ್ಷ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಮುಗಿಲಾರದಷ್ಟು ಸಂಗ್ರಹವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಯಾಕೆ 10 ಜನ ಕೆಲಸ ಮಾಡಿ ಡೈಲಿ ಒಂದೇ ಲೈವ್ ಮಾಡಕಾಗೋದು ಅಂತ ನೀವು ಅನ್ಕೋಬೇಡಿ ಈ ಒಂದು ಲೈವ್ ಕಾರ್ಯಕ್ರಮ ಅಲ್ಲದೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆದ್ರೆ ರಾತ್ರಿ 10 ಗಂಟೆ ನಾವು ಮನೆಗೆ ಹೋಗೋವರೆಗೂ ಕೂಡ 1 ವರ್ಷಕ್ಕೂ ಮಿಗಿಲಾಗಿ ನಮಗೆ ಈ ಕಾರ್ಯಕ್ರಮವನ್ನು ರೂಪಿಸಿ ಇದನ್ನ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಹಿತಿಗಳು ಬೇಕು ಇಷ್ಟೆಲ್ಲ ಕಂಟೆಂಟ್ ಗಳು ಬೇಕು ಏನೆಲ್ಲ ಸಂಗ್ರಹ ಬೇಕು ಎಂತೆಂತ ವಿಚಾರಗಳು ಬೇಕು ಅದರ ಅಧ್ಯಯನ ಬೇಕು ಎಲ್ಲವನ್ನೂ ಮಾಡಿ 1 ವರ್ಷಕ್ಕೆ ಅಗತ್ಯವಾದಂತ ಅಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿ ಇಡ್ತಾ ಇದೀವಿ ಅದರ ವಾಯ್ಸ್ ಗಳನ್ನು ರೆಕಾರ್ಡ್ ಮಾಡ್ತಾ ಇದೀವಿ ಅದಕ್ಕೆ ಅಗತ್ಯವಾದಂತ ವಿಡಿಯೋ ಅಥವಾ ಇನ್ಪುಟ್ಸ್ ಅದಕ್ಕೆ ಪೂರ್ವವಾದ ದಾಖಲೆಗಳು ಎಲ್ಲವನ್ನು ಸಂಗ್ರಹ ಮಾಡ್ತಾ ಇದೀವಿ 10 ಜನ ಕೆಲಸ ಮಾಡ್ತಾ ಇದೀವಿ ಅಂದ್ರೆ 10 ಜನರ ಜೀವನ ನಿರ್ವಹಣೆ ಕೂಡ ನಡೆಯಬೇಕು ಇದರ ಜೊತೆಯಲ್ಲಿ ನಾವು ಈ ಸಮಾಜವನ್ನ ಕಟ್ಟೋದಕ್ಕೆ ಕಟಿಬದ್ಧರಾಗಿ ಏನು ನಿಂತಿದೀವಿ ನಾವು ಯಾವುದೇ ಕಾರಣಕ್ಕೂ ಕೂಡ ಎಂತ ಸಂದರ್ಭದಲ್ಲೂ ಕೂಡ ಈಗ ಇಟ್ಟಿರೋ ಹೆಜ್ಜೆಯನ್ನ ಹಿಂದೆ ತಗೊಂಡು ಹೋಗೋದಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ನಾವು ಅವಕಾಶ ಮಾಡ್ಕೊಡೋದು ಇಲ್ಲ ಆಗಿದ್ದಾಗಲೇ ಬಂದಿದ್ದ ಅಪಾಯಗಳು ಬರಲಿ ಏನೇ ಅಪಾಯಗಳು ನಮ್ಮ ಮೇಲೆ ಒತ್ತಡಗಳು ಬಂದರೂ ಕೂಡ ಈ ಹೆಜ್ಜೆಯಿಂದ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ಆದರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತದೆ ಹಣದ ವಿಚಾರ ಇಲ್ಲದೆ ಈ ಜಗತ್ತಲ್ಲಿ ಯಾವುದೂ ನಡೆಯಲ್ಲ ಅಂತ ನಿಮಗೆ ಗೊತ್ತು ಯಾರೋ ಬಂಡವಾಳ ಇಟ್ಕೊಂಡಿರೋರು ನಮಗೆ ನಾವು ಈ ಕಾರ್ಯಕ್ರಮವನ್ನು ಹಿಂಗೆ ಡಿಫರೆಂಟ್ ಆಗಿ ಕಲರ್ ಕಲರ್ಫುಲ್ ಆಗಿ ನಾವು ಕೂಡ ಸುಳ್ಳು ಹೇಳ್ಕೊಂಡು ಹೋಗ್ತೀವಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ರೆ ನಾವು ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನಾವು ಕೊಡುವಂಥ ಕಾರ್ಯಕ್ರಮಗಳ ಆ ವೆಯ್ಟ್ ನಮಗೇನಂತ ಗೊತ್ತಿದೆ ನಮಗೆ ಬಂಡವಾಳ ಹೂಡಿ ನೀವು ಮಾಡಿ ಹೋಗಿ ನಾವು ನಿಮ್ಮ ಹಿಂದೆ ಇದ್ದೀವಿ ಅದರ ಲಾಭ ಏನು ಅಂತ ನೋಡೋಣ ಅನ್ನೋರು ಕೊರತೆ ನಮಗೇನಿಲ್ಲ ಇದು ಮಾಧ್ಯಮ ಅಲ್ಲದೆ ಬೇರೆ ವಿಚಾರದಲ್ಲಿ ನಾನೊಬ್ಬ ಬಿಸ್ನೆಸ್ ಮನ್ ಆಗಿ ನಾನು ನಡ್ಕೊಳ್ಳೋದ್ರಿಂದ ನನಗೆ ಆ ರೀತಿಯ ಸಂಪರ್ಕಗಳೇನು ಕೊರತೆ ಇಲ್ಲ ಅದೆಲ್ಲ ಆಗುತ್ತೆ ಆದರೆ ಜೀವ ಹೋದರೂ ಕೂಡ ನಾವು ನಮ್ಮ ಸಿದ್ಧಾಂತವನ್ನು ಬಿಟ್ಕೊಡೋರಲ್ಲ ಜೀವ ಹೋದರೂ ಕೂಡ ನಾವು ಆರ್ಥ ಬಂಡವಾಳಗಳಿಂದ ಬಂಡವಾಳ ಹಾಕ್ಕೊಂಡು ಈ ಲಾಭಾಂಶಗಳನ್ನು ನೋಡಿಕೊಂಡು ಸಮಾಜವನ್ನು ದಿಕ್ಕು ಕೆಡಿಸುವಂತಹ ಅನಿಷ್ಟವಾದಂತಹ ಕ್ರೂರವಾದಂತಹ ಅಸಭ್ಯವಾದಂತಹ ಕೆಲಸಕ್ಕೆ ನಾವು ಕೈ ಹಾಕಲಾರೆವು ಯಾವುದೇ ಕಾರಣಕ್ಕೂ ನಾವು ಆ ಕೆಲಸ ಮಾಡೋದಿಲ್ಲ ಈಗ ನಾವು
ನೀವು ಭಯೋತ್ಪಾದಕ ಮಾಧ್ಯಮಗಳು ನೀವು ಪ್ಯಾಕೇಜ್ ಮಾಧ್ಯಮಗಳು ನೀವು ಜನರನ್ನ ದಿಕ್ಕು ತಪ್ಪಿಸ್ತಾ ಇರುವಂತ ಮಾಧ್ಯಮಗಳು ನೀವು ಅವಿವೇಕಿಗಳು ಅಜ್ಞಾನಿಗಳು ಅಂತ ನಾವು ಬೇರೆ ಮಾಧ್ಯಮಗಳನ್ನ ಬೆಟ್ಟು ಮಾಡಿ ತೋರಿಸ್ತಾ ಇದೀವಿ ಎಲ್ಲ ಮಾಧ್ಯಮಗಳಲ್ಲ ಯಾರು ಹಾಗೆ ಮಾಡ್ತಿದ್ರೆ ಆ ಮಾಧ್ಯಮಗಳ ವಿರುದ್ಧವಾಗಿ ನಾವು ಧ್ವನಿ ಎತ್ತಿ ನಿಂತಿರುವಾಗ ನಾವು ಎಷ್ಟರ ಮಟ್ಟಿಗೆ ಸಾಚಾಗಳಾಗಿರಬೇಕು ಅಂತ ನಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಸಭ್ಯತೆ ಮತ್ತು ಸತ್ಯ ಮತ್ತು ನಿಷ್ಠೂರತೆ ಉಳಿಸ್ಕೋಬೇಕು ಅಂತ ನಮಗೆ ಗೊತ್ತಿದೆ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ನಮಗೆ ಈ ಚಾನೆಲ್ ನಡೆಯಬೇಕು ಅಂತಂದ್ರೆ ಜನರ ಸಹಕಾರ ಮುಖ್ಯ ಯಾಕೆಂದ್ರೆ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರೇ ನಡೆಸುವಂತ ಮಾಧ್ಯಮ ಇದಾಗಬೇಕು ನಾವು ಜನರಿಗೋಸ್ಕರ ಮಾಡುವಂತದ್ದು ಹೊರತು ಯಾವುದೇ ಪ್ಯಾಕೇಜ್ ಗೋಸ್ಕರ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಲ್ಲ ಈಗ ನಾನು ಯಾವತ್ತೂ ಮಾತಾಡದಲ್ಲ ಇವತ್ತು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ ಈ ಚಾನೆಲ್ ನಲ್ಲಿ ಪಬ್ಲಿಕ್ ಇಂದ ಹಣ ಕೇಳ್ತಾ ಇದ್ದಾರೆ ಭಿಕ್ಷಾಟನೆ ಮಾಡ್ತಾರೆ ಏನೇನು ಆದ್ದು ಇದು ಮಣ್ಣು ಮಸಿ ಅಂತ ಮಾತಾಡೋರು ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಪಾರ್ಟಿಯ ಪ್ರತಿ ವರ್ಷದ ಆಡಿಟ್ ರಿಪೋರ್ಟ್ ಗಳನ್ನು ತೆಗೆದು ನೋಡಿ ನೀವು ಜನರ ದೇಣಿಗೆಯಿಂದ ಒಂದು ಸಂಸ್ಥೆಯನ್ನ ಅಥವಾ ಒಂದು ಪಕ್ಷವನ್ನ ಒಂದು ಸಂಘಟನೆಯನ್ನ ನಡೆಸೋದು ಭಿಕ್ಷಾಟನೆ ಅಥವಾ ಅವಮಾನ ಅಂತ ಅನ್ನೋದಾದ್ರೆ ನಿಮ್ಮ ಆರ್ಎಸ್ಎಸ್ ಅನ್ನು ಮೊದಲು ಮುಚ್ಚಬೇಕಾಗುತ್ತದೆ ಯಾಕೆಂದ್ರೆ ಜಗತ್ತಿನಾದ್ಯಂತ ಚೊಂಬಿಡಿಕೊಂಡು ಭಿಕ್ಷಾಟನೆಗೆ ನಿಂತಿರುವಂತ ದೊಡ್ಡ ಸಂಸ್ಥೆ ಈ ಜಗತ್ತಲ್ಲಿ ಯಾವುದಾಯ್ತು ಅಂದ್ರೆ ಅದು ಆರ್ಎಸ್ಎಸ್ ಆರ್ಎಸ್ಎಸ್ ಗೆ ದುಡ್ಡು ಆಕಾಶದ ಉದುರು ಬರಲಿಲ್ಲ ಭೂಮಿ ಬಾಯಿ ತರದ ಒಳಗಡೆ ಇರುವಂತ ತಂಬಿಗೆ ತುಂಬಾ ಚಿನ್ನ ವಜ್ರ ವೈಡೂರ್ಯ ಏನು ಮೇಲ್ಗಡೆ ಎದ್ದು ಬರಲಿಲ್ಲ ಮೋಹನ್ ಭಾಗವತ್ರೆ ತಗೊಳ್ಳಿ ಭೂಮಿ ಬಾಯಿ ತಕ್ಕೊಂಡು ಮೇಲ್ಗಡೆ ಬಂದಿದ್ದೀನಿ ನೀವು ಈ ಚೊಂಬು ತುಂಬಾ ತುಂಬಿರುವಂತ ಕೋಟ್ಯಾಂತರ ಕೋಟಿ ರೂಪಾಯಿಗಳನ್ನು ತಗೊಂಡು ನೀವು ಆರ್ಎಸ್ಎಸ್ ಸಂಘಟನೆ ಮಾಡಿ ಅಂತ ಏನು ಕೊಟ್ ಕಳಿಸಿಲ್ಲ ಅವರು ಕೂಡ ಜನರ ದೇಣಿಗೆ ತಗೊಂಡೆ ಆ ಸಂಸ್ಥೆ ನಡೆಸೋದು ಇನ್ನ ಬಿಜೆಪಿ ವಿಚಾರಕ್ಕೆ ಬರ್ತೀನಿ ಎಲ್ಲ ಪಾರ್ಟಿ ಬಗ್ಗೆ ಮಾತಾಡ್ತೀನಿ ನನಗೆ ಯಾವ ಪಾರ್ಟಿ ನಮ್ಮ ಯಾವ ಪಾರ್ಟಿಗೋಸ್ಕರ ಕಟ್ಟಿರೋದಲ್ಲ ಇದು ಜನರಿಗೋಸ್ಕರ ಕಟ್ಟಿರೋದು ನಾಳೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಈ ಜನರ ವಿರುದ್ಧ ಮಾತಾಡ್ತು ಅಂತಂದ್ರೆ ಆದ್ರ ಬಣ್ಣ ಬಯಲು ಮಾಡೋದು ಅದಕ್ಕೆ ಚೀಮಾರಿ ಹಾಕೋ ಕೆಲಸ ಕೂಡ ಇಷ್ಟೇ ನಿಷ್ಠೆಯಿಂದ ಮಾಡ್ತೀವಿ ಇವತ್ತು ಬಿಜೆಪಿ ಆಡಳಿತದಲ್ಲಿದೆ ಕಾಂಗ್ರೆಸ್ ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಅಂದವರಿಗೆ ಎಲ್ಲರಿಗೂ ಉತ್ತರ ಕೊಡ್ತೀವಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಿದ್ರೆ ಪ್ರಶ್ನೆ ಮಾಡ್ತೀವಿ ಅದು ಆಡಳಿತಕ್ಕೆ ಏನಾದ್ರು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಕೋಮಾ ಸ್ಟೇಜ್ ಅಲ್ಲಿ ಇದೆ ಬಂದ್ರೆ ಅವತ್ತು ಇದೆ ಪ್ರಶ್ನೆ ಮಾಡ್ತೀನಿ ಅವತ್ತು ನೀವು ಇದ್ರೆ ನಾನು ಇದ್ರೆ ಮತ್ತೆ ಆ ಪ್ರಶ್ನೆಗಳನ್ನು ಎತ್ತಣ ನಿಮ್ಮ ಬಿಜೆಪಿಯ ಪ್ರತಿ ವರ್ಷದ ಆಡಿಟ್ ರಿಪೋರ್ಟ್ ಗಳನ್ನು ಚೆಕ್ ಮಾಡಿ ನೀವೇನು ಗೋಮಾತೆ ಅಂತ ಕರೀತಾ ಇದ್ದೀರಿ ತಾಯಿ ಸ್ವರೂಪಿ ಅಂತೀರಿ 330 ಕೋಟಿ ದೇವರ ಆವಾಸ ಸ್ಥಾನ ಧನ ಅಂತ ಕರೀತೀರಿ ಹಸು ಅಂತೀರಿ ಗೋಮಾತೆ ಅಂತೀರಿ ಪೂಜನೀಯ ಗೋವು ಅಂತೀರಿ ಆ ಗೋವನ್ನ ಕತ್ತರಿಸಿ ಎಕ್ಸ್ಪರ್ಟ್ ಇಲ್ಲಿಂದ ವಿದೇಶಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಿದ್ರೆ ರಫ್ತನ್ನ ಮಾಡ್ತಿದ್ರೆ ದನದ ಮಾಂಸವನ್ನ ಆ ರೀತಿಯ ದೇಶದ ಪ್ರಮುಖ ಕಂಪನಿಗಳು ಏನಿದವೆ ದನ ಮಾಂಸವನ್ನ ಎಕ್ಸ್ಪೋರ್ಟ್ ಮಾಡುವಂತ ಕಂಪನಿಗಳಿದವೆ ಆ ಕಂಪನಿಗಳಿಂದ ಪ್ರತಿ ವರ್ಷ ಬಿಜೆಪಿ 106 ಕೋಟಿ ರೂಪಾಯಿಗಳ ದೇಣಿಗೆಯನ್ನ ಪಡಿತಾ ಇದೆ ನಾನು ಸುಳ್ಳು ಹೇಳಿದ್ರೆ ನೀವು ಕೇಸ್ ಹಾಕಿ ನಾನು ಆಧಾರದ ಸಮೇತ ಬಂದು ಪ್ರೂವ್ ಮಾಡ್ತೀನಿ ನಿಮಗೆ ತಾಕತ್ತು ಇದ್ರೆ ನಿಮಗೆ ಧೈರ್ಯ ಇದ್ರೆ ನಿಮ್ಮಲ್ಲಿ ಸತ್ಯ ಇದ್ರೆ ನಿಮ್ಮಲ್ಲಿ ನಿಷ್ಠೆ ಇದ್ರೆ ನೀವು ಸತ್ಯವನ್ನ ಒಪ್ಪಿಕೊಳ್ಳುವಂತ ತಾಕತ್ತು ನಿಮಗಿದ್ರೆ ಒಂದು ಮಾಧ್ಯಮವನ್ನ ಕಟ್ಟೋಕೆ ಹೊರಡುವಾಗ ಜನರ ಮಧ್ಯದಿಂದ ಜನರಿಂದ ನೀವು ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು ಅಂತ ಹೇಳುವಾಗ ಜನರ ನಡುವಿ ನಿಂದ ಎಂದು ಹೇಳುತ್ತೇವೆ ನಾವು ಅನ್ನೋ ರೀತಿಯ ಬೀದಿ ನಾಟಕಗಳ ಮೂಲಕ ಜನರ ನಡುವಿನಲ್ಲಿ ಅವೇರ್ನೆಸ್ ಅನ್ನು ಮೂಡಿಸಿಕೊಂಡು ಜನರ ಜೊತೆನಲ್ಲಿ ಮಾತಾಡ್ತಾ ಆಡ್ತಾ ಬೆಳಕೊಂಡು ಬಂದಿರುವಂತ ಜನ ನಾವು ಅಂತ ಜನ ಇವತ್ತು ಸೇರಿ ಈ ಮಾಧ್ಯಮವನ್ನು ಕಟ್ಟಿರೋದು ನಾವು ಜನರಿಂದ ಜನರ ನಡುವಿನಿಂದ ಜನರಿಗೋಸ್ಕರ ಬಂದಿರೋದು ಅದು ಜನರ ಹಣದಿಂದನೇ ನಡೆಯುತ್ತೆ ಅದನ್ನ ನೀವು ಅವಮಾನ ಮಾಡೋದಾದ್ರೆ ನೀವು ನಿಮ್ಮ ಬಿಜೆಪಿಯ ಪ್ರತಿ ವರ್ಷದ ಆಡಿಟ್ ರಿಪೋರ್ಟ್ ಅನ್ನು ಚೆಕ್ ಮಾಡಿ ನಿಮಗೆ ತಾಕತ್ತು ದಮ್ಮಿದ್ರೆ ನಿಮ್ಮ ಸಂಘ ಪರಿವಾರದ ಆಡಿಟ್ ರಿಪೋರ್ಟ್ ಅನ್ನು ಪರೀಕ್ಷೆ ಮಾಡಿ ಪ್ರತಿ ವರ್ಷ ಇಡೀ ಜಗತ್ತಿನಾದ್ಯಂತ ಎಂತ ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದ್ದೀರಿ ನಿಮಗೆ ಬಂದು ಬರ್ತಾ ಇದೆ ಅಂತ ಅದೇ ರೀತಿ ಕಾಂಗ್ರೆಸ್ ಕಾಂಗ್ರೆಸ್ ಕೂಡ ಪ್ರತಿ ವರ್ಷ ಹಲವಾರು ಉದ್ಯಮಿದಾರರಿಂದ ಹಲವಾರು ಬೇರೆ ಬೇರೆ ಮೂಲಗಳಿಂದ ದೇಣಿಗೆಯನ್ನು ತಗೊಂಡೇನೆ ಆ ಪಕ್ಷವನ್ನ ನಡೆಸಿದ್ದು ಸರ್ಕಾರವನ್ನು ಕೂಡ ನಡೆಸಿದ್ದು ದೇಶವನ್ನ ಆಡಳಿತ ಮಾಡಿದ್ದು ಬಿಎಸ್ಪಿ ಆರ್ಪಿಐ ಎಸ್ಡಿಪಿಐ ಆಪ್ ಅಂತು ಕೂಡ ಗೌರವ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಅದು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡ್ತೀವಿ ಜನರ ದೇಣಿಗೆಯಿಂದನೇ ಅರವಿಂದ ಕೇಜ್ರಿವಾಲ್ ಅವರು ಒಂದು ಕಾರ್ಯಕ್ರಮದಲ್ಲಿ ಬಂದು ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದಿದ್ರು ಸಾಕಷ್ಟು ಜನರದಲ್ಲಿ ಒಂದು ಔತಣ ಕೂಟವನ್ನು ಏರ್ಪಡಿಸಿ ಊಟ ಮಾಡುವಂಥದ್ದು ಆ ಊಟದ ಕಾರ್ಯಕ್ರಮದಲ್ಲಿ ಅರವಿಂದ ಕೇಜ್ರಿವಾಲ್ ಜೊತೆಯಲ್ಲಿ ಯಾರಾದರೂ ಭಾಗವಹಿಸಬೇಕು ಅಂತಂದರೆ ಅವರು 20,000 ತಲಾ 20,000 ರೂಪಾಯಿಗಳನ್ನ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದು ತಪ್ಪಲ್ಲ ಒಂದು ರಾಷ್ಟ್ರೀಯ ಪಕ್ಷವನ್ನು ಕಟ್ಟೋದಕ್ಕೆ ಅವರು ತೋರಿಸಂಥ ಬದ್ಧತೆ ಮತ್ತು ಹಾಕೊಂಡಿರುವಂಥ ಕೆಲವು ಕಂಡೀಷನ್ಸ್ ಅದನ್ನು ನೀವು ಭಿಕ್ಷಾಟನೆ ಅಂತ ಕರಿತೀರಿ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಬೇರೆಯವ್ರನ್ನ ಭಿಕ್ಷಾಟನೆ ಅಂತ ಹೇಳೋದ ನಾಚಿಕೆ ಮಾನ ಮರ್ಯಾದೆ ನಿಮಗೆ ತಾಕತ್ತಿದ್ರೆ ಬಿಜೆಪಿ ಪಕ್ಷದ ಆಡಿಟ್ ರಿಪೋರ್ಟ್ ಚೆಕ್ ಮಾಡಿರಿ
ಆರ್ಎಸ್ಎಸ್ ಆಡಿಟ್ ರಿಪೋರ್ಟ್ ಚೆಕ್ ಮಾಡಿ ಶ್ರೀರಾಮ್ ಸೇನೆ ವಿಎಚ್ಪಿ ಬಜರಂಗದಳ ಶಿವಸೇನೆ ಇನ್ಯಾವುದೋ ಮಣ್ಣು ಮಸಿ ಏನೇನು ಸಂಘಟನೆಗಳು ನೀವು ದುರ್ಗಾವಾಹಿನಿ ಅದು ಇದು ಸಕಲಂಟ 10000 ಕ್ಕೂ ಹೆಚ್ಚು ಬೇರೆ ಬೇರೆ ಹೆಸರಿನ ಸಂಘಟನೆಗಳನ್ನು ಕಟ್ಟಿಕೊಂಡಿದ್ರಲ್ಲ ಹೋಗಿ ಚೆಕ್ ಮಾಡಿ ಮಾನ ಮರ್ಯಾದೆ ಇದ್ದರೆ ಇನ್ನೊಂದಸಲಿ ಆ ಮಾತು ನಿಮ್ಮ ಬಾಯಿನಲ್ಲಿ ಬರಲ್ಲ ನಾನು ಇದಕ್ಕೆಲ್ಲ ಉತ್ತರ ಕೊಡುವಂತ ಅವಶ್ಯಕತೆ ಏನಿಲ್ಲ ಕೊಡ್ಲೂ ಬಾರದಿತ್ತು ಆದರೆ ಪ್ರತಿ ಸಾರಿ ಆಪಾದನೆಗಳು ಬರುವಾಗ ಪ್ರತಿ ಸಾರಿ ಆಪಾದನೆಗಳು ಬರುವಾಗ ಯಾವಾಗಲೂ ಬಾಯಿ ಮುಚ್ಚಿಕೊಂಡೆ ಎಲ್ಲವನ್ನೂ ಕೇಳಬೇಕು ಅಂತ ಏನಿಲ್ಲ ನಾವು ಸರಿಯಾಗಿರೋರು ನಾವು ಕರೆಕ್ಟ್ ಆಗಿರೋರು ನಾವು ಯಾವತ್ತೂ ಕೂಡ ತಪ್ಪನ್ನೇ ಮಾಡದೇ ಇದ್ದವರು ಮಾಧ್ಯಮವಾಗಿ ವೈಯಕ್ತಿಕವಾಗಿ ಮನಸ್ಸಿನಾಗಿ ಕುಟುಂಬದಲ್ಲೋ ಸ್ನೇಹಿತರ ಮಧ್ಯದಲ್ಲೋ ಅದೇನೋ ತಪ್ಪು ಮಾಡ್ಕತ್ತೀವಿ ಅದಲ್ಲ ಆಯ್ತು ಸಾಮಾಜಿಕವಾಗಿ ಜವಾಬ್ದಾರಿ ಇರೋರು ನಾವು ಸಾಮಾಜಿಕವಾಗಿ ಸಮಾಜವನ್ನ ಕಟ್ಟಕ್ಕೆ ಹೊರಟಿರೋರು ನಾವು ನಾವು ಎಷ್ಟು ಮಟ್ಟಿಗೆ ಸರಿ ಇದ್ದೀವಿ ಅಂತ ನಮ್ಮ ಎದೆನ ಯಾವಾಗಲೂ ಕೂಡ ತಟ್ಟಿಕೊಂಡು ನಾವು ಮುಂದೆ ಬರ್ತೀವಿ ಈಗ ಜನರಿಂದ ನಮಗೆ ಬಂದಿರುವಂತ ಹಣದ ಮಾಹಿತಿ ಒಂದೊಂದು ರೂಪಾಯಿ ಇಲ್ಲದೆ ನಾವು ಮುಂದಿನ ದಿವಸದಲ್ಲಿ ಪಬ್ಲಿಕ್ ಅಲ್ಲಿ ಇದೆ ಮಾಧ್ಯಮದ ಮೂಲಕ ಲೆಕ್ಕಾಚಾರದ ಬೋರ್ಡ್ ಅನ್ನು ಇಟ್ಕೊಂಡು ನಾವು ನಿಮಗೆ ಕೊಡ್ತೀವಿ ಜನರಿಂದ ಎಷ್ಟು ದುಡ್ಡು ನಮಗೆ ಬಂದಿದೆ ಅಂತ ಈಗಾಗಲೇ ನಾವು ಖರ್ಚು ಮಾಡಿರೋ ದುಡ್ಡು ಎಷ್ಟು ಅಂತ ನೀವು ನೋಡಬೇಕು ಯಾಕೆ ಅಂದ್ರೆ ನಾವು ನಮ್ಮ ಶ್ರಮವಹಿಸಿ ನಮ್ಮ ಬೆವರಿಸಿ ನಾವು ಬೇರೆ ಬೇರೆ ಏನೇನೋ ಬಿಸ್ನೆಸ್ ಮಾಡ್ಕೊಂಡು ಬದುಕ್ತಾ ಇದ್ದವರು ಅಲ್ಲಿದ್ದಂತ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನಾವು ಇದಕ್ಕೆ ಸುರಿದಿದ್ದೀವಿ ಯಾಕೆ ಸುರಿದಿದ್ದೀವಿ ಇದರ ಲಾಭದ ನಿರೀಕ್ಷೆ ಅಲ್ಲ ಯಾಕೆ ಅಂದ್ರೆ ಮತ್ತೆ ನಮ್ಮ ಜೀವನಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಆ ಬಿಸ್ನೆಸ್ ಗಳನ್ನು ಹಾಗೆ ಇಟ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಅದನ್ನು ಬಿಟ್ಟೇನ್ ಸಂಪೂರ್ಣವಾಗಿ ಕೂತ್ಕೊಂಡು ನಾಳೆ ದಿನ ನಿಮ್ಮಿಂದ ನನ್ನ ಜೀವನ ನಿರ್ವಹಣೆಗೆ ದುಡ್ಡು ಕೊಡಿ ತಾಯಿ ಅಮ್ಮ ಅಪ್ಪ ಅಂತ ಭಿಕ್ಷೆ ಬೇಡ ಅಂತ ಅನಿವಾರ್ಯ ಪರಿಸ್ಥಿತಿ ನಮಗೆ ಬರೋದಿಲ್ಲ ಈಗಾಗೆ ನಮ್ಮ ದುಡಿಮೆಯ ದುಡ್ಡನ್ನು ಸ್ವಂತ ದುಡ್ಡನ್ನು ಬೆವರು ಸುರಿಸಿ ಸಂಬಂಧ ಮಾಡಿದ ದುಡ್ಡನ್ನು ಈ ಮಾಧ್ಯಮಕ್ಕೆ ಹಾಕಿದೀವಿ ಅಂದ್ರೆ ಈ ಸಮಾಜ ನನಗೆ ಏನೋ ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಏನೋ ಕೊಟ್ಟಿದ್ದಾರೆ ನಾರ್ವಡಿ ಕೃಷ್ಣರಾಜ ಒಡೆಯರು ನನ್ನ ಸಮುದಾಯಕ್ಕೆ ಏನೋ ಕೊಟ್ಟಿದ್ದಾರೆ ಶಾಹು ಮಹಾರಾಜ್ ಏನೋ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ಏನೋ ಕೊಟ್ಟಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಏನೋ ಕೊಟ್ಟಿದ್ದಾರೆ ನಾರಾಯಣ ಗುರುಗಳು ಏನೋ ಕೊಟ್ಟಿದ್ದಾರೆ ಜ್ಯೋತಿ ಬಾಪುಲೆ ಕೊಟ್ಟಿದ್ದಾರೆ ಸಾವಿತ್ರಿ ಬಾಪುಲೆ ಏನೋ ಕೊಟ್ಟಿದ್ದಾರೆ ಅವರೆಲ್ಲರ ಋಣ ಅವರೆಲ್ಲ ಭಿಕ್ಷೆ ತಿಂದು ಬದುಕ್ತಾ ಇರುವಂತಹ ನಾವು ಅವರ ಕರುಣೆಯಿಂದ ಅವರ ಪ್ರೀತಿಯಿಂದ ಅವರು ತೋರಿಸಿದ ಮಾರ್ಗದಲ್ಲಿ ಏನೋ ಒಂದಷ್ಟು ಸಂಪಾದನೆ ಮಾಡಿರುವಂತ ನಾವು ಎಲ್ಲವನ್ನು ನಮಗೋಸ್ಕರ ನಮ್ಮ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಆಸ್ತಿ ಮಾಡ್ಕೊಂಡು ಅಂತ ಕೂತ್ಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿಯ ಕ್ಷುದ್ರ ಮನಸ್ಥಿತಿಯವರು ನಾವಲ್ಲ ಸಮಾಜ ನನಗೆ ಕೊಟ್ಟಿರೋದರಲ್ಲಿ ಕೇವಲ 5% 10% ಅದ ಕೂಡ ವಾಪಸ್ ಈ ಸಮಾಜಕ್ಕೆ ಕೊಡೋಣ ಈ ಸಮಾಜದಲ್ಲಿರುವ ವಿಷಯಗಳನ್ನೆಲ್ಲ ತೊಳೆಯೋಣ ಒಂದಿಷ್ಟು ಗಬ್ಬು ವಾಸನೆ ತೊಳೆದು ಅಲ್ಲೊಂದು ಸುವಾಸನೆ ಬೀರಿಸುವಂತ ಕೆಲಸ ಮಾಡೋಣ ಅನ್ನೋ ಏಕೈಕ ಉದ್ದೇಶದಿಂದ ನಮ್ಮ ಹಣವನ್ನು ಇದರಲ್ಲಿ ಸುರಿದಿದ್ದೀವಿ ಅದರಿಂದ ನಾವು ಲಾಭಾಂಶವನ್ನು ಸ್ವೀಕಾರ ಮಾಡೋದಿಲ್ಲ ನಮಗೆ ಅದರ ಅಗತ್ಯ ಇಲ್ಲ ನಮಗೆ ಬೇರೆ ಬೇರೆ ಕೆಲಸ ಇದೆ ಈಗ ನಿಮ್ಮಲ್ಲಿ ನಾನು ಹಕ್ಕು ಸ್ಥಾಪನೆ ಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹಕ್ಕು ಸ್ಥಾಪನೆ ಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ನೀವು ಈ ಚಾನಲ್ ನಡೆಯೋದಕ್ಕೆ ನಮ್ಮ ಜೊತೆ ದೊಡ್ಡ ಶಕ್ತಿಯಾಗಿ ನಿಂತ್ಕೋಬೇಕು ದೊಡ್ಡ ಬಲವಾಗಿ ನೀವು ನಮ್ಮ ನಿಂತ್ಕೋಬೇಕು ಕೇವಲ ಸಮಾಜವನ್ನು ತಿದ್ದೋದು ಮಾತಲ್ಲಿ ಮಾತ್ರ ನಿಂತೋಗೋದಿಲ್ಲ ಭಯವನ್ನು ಉಂಟು ಮಾಡಿರುವಂತಹ ಭಯೋತ್ಪಾದಕ ಮಾಧ್ಯಮಗಳ ವಿರುದ್ಧ ನೀವು ಆಕ್ರೋಶವನ್ನು ತೋರಿಸೋದು ಕೇವಲ ಮಾತಲ್ಲಿ ನಡೆಯಲ್ಲಿ ಆಗೋದಿಲ್ಲ ನಿಮ್ಮ ಹಕ್ಕಿದೆ ನಿಮ್ಮ ಜವಾಬ್ದಾರಿ ಇದೆ ನಿಮ್ಮ ಕರ್ತವ್ಯ ಅದು ಈ ರೀತಿಯಾಗಿ ಧ್ವನಿ ಎತ್ತಿರುವಂತಹ ನನ್ನಂತ ಹಲವು ಸ್ನೇಹಿತರುಗಳು ಇದ್ದಾರೆ ಅವರ ಜೊತೆಯಲ್ಲಿ ನೀವು ನಿಮ್ಮ ದುಡಿಮೆಯ ಒಂದೇ ಒಂದು ಪರ್ಸೆಂಟ್ ಆದರೂ ಕೂಡ ಅವರು ಕೊಟ್ಟು ನಾನೊಬ್ಬನೇ ಅಲ್ಲ ಈ ರೀತಿಯ ನಿಷ್ಠಾವಂತೆಯಿಂದ ಈ ಸಮಾಜವನ್ನು ಕಟ್ಟೋದಕ್ಕೆ ಹಲವು ಸ್ನೇಹಿತರು ನಿಂತಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ನೀವು ಕೈ ಜೋಡಿಸಿ ಈ ಸಮಾಜವನ್ನು ಕಟ್ಟಿ ಮಾಧ್ಯಮದ ಧ್ವನಿ ತಮಾಷೆಯ ಧ್ವನಿ ಅಲ್ಲ ಒಂದು ಲಕ್ಷ ಜನ ಸರಿ ಒಂದು ಕಡೆ ನಿಂತ್ಕೊಂಡು ನಾವು ಧ್ವನಿಯನ್ನು ಎತ್ತಿದ್ರು ಕೂಡ ತಲುಪಲಾರದ ದಿಕ್ಕು ದಸೆಗಳನ್ನೆಲ್ಲ ಕೂಡ ಒಂದು ಮಾಧ್ಯಮವಾಗಿ ನಾವು ತಲುಪಬಹುದು ಯಾಕೆ ಅಂತಂದ್ರೆ ಇವತ್ತು ಮಾಧ್ಯಮಗಳು ಜನರ ಮಧ್ಯ ಸುಳ್ಳು 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 ಸೃಷ್ಟಿ ಮಾಡಿ ಇಲ್ಲದೇ ಇರುವ ಆತಂಕಗಳನ್ನು ಮಾಡಿ ಭ್ರಷ್ಟಾಚಾರಿಗಳ ಪರವಾಗಿ ನಿಂತು ಎಷ್ಟೋ ಮಾಧ್ಯಮಗಳು ಭ್ರಷ್ಟಾಚಾರಿಗಳು ಸುರಿದಂತಹ ಹಣದಿಂದ ಇವತ್ತು ಸ್ಥಾಪನೆ ಆಗಿದ್ದಾವೆ ನಾನು ಆ ಎಲ್ಲ ದಾಖಲೆಗಳ ಸಮೇತ ಯಾವ ಯಾವ ಮಾಧ್ಯಮ ಯಾವ ಯಾವ ಬಂಡವಾಳಶಾಹಿಗಂದು ಯಾವ ಯಾವ ಭ್ರಷ್ಟಾಚಾರಿದು ಯಾವ ಯಾವ ರಾಜಕಾರಣಿದು ಅಂತ ನಾನು ಆ ದಾಖಲೆಗಳ ಸಮೇತ ಪ್ರೂವ್ ಮಾಡಬಲ್ಲೆ ದಾಖಲೆಗಳ ಸಮೇತ ಪ್ರೂವ್ ಮಾಡಬಲ್ಲೆ ಅವರ ತಾಕತ್ತಿದ್ರೆ ಅದು ಸುಳ್ಳು ಅಂತ ಹೇಳಿ ಇಲ್ಲ ಇಲ್ಲ ನನ್ನ ಮೇಲೆ ಕೇಸ್ ಹಾಕಲಿ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಆದರೆ ಈಗ ಅದರ ಅಗತ್ಯ ಇಲ್ಲ ನಾನು ಶತ್ರುಗಳ ವಿರುದ್ಧ ಗೆಲ್ಲಬೇಕಾಗಿರೋದು ಮಾತಿನಿಂದ ಅಲ್ಲ ಕೃತಿಯಿಂದ ಅವರು ತಲುಪಲಾರದ ಜಾಗಕ್ಕೆಲ್ಲ ಕೂಡ ನಾವು ನನ್ನ ಸತ್ಯಗಳನ್ನು ತಗೊಂಡು ತಲುಪಬೇಕು ನಾನು ಅಲ್ಲೆಲ್ಲವೂ ಕೂಡ ಸತ್ಯ ಏನಂತ ಬಿತ್ರ ಮಾಡಲೇಬೇಕು ಕರೋನಾ ಒಂದನ್ನ ಇಟ್ಕೊಂಡು ಈ ಸಮಾಜವನ್ನು ಈ ದೇಶವನ್ನು ಹೇಗೆ ಕೊಳ್ಳೆ ಹೊಡೆದಿದ್ದಾರೆ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಏನಾಯಿತು ಪಿ ಎಂ ಕೇರ್ನಲ್ಲಿ ಹೆಸರು ಪಿ ಎಂ ಕೇರ್ ಹೆಸರಿನ ಟ್ರಸ್ಟ್ನ ಆ ಹೆಸರಿನಲ್ಲಿ ಸಂಗ್ರಹವಾದಂತಹ ಅಪಾರವಾದ ಹಣದ ಕಥೆ ಏನಾಯಿತು ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಕೂಡ 5,000 ರೂಪಾಯಿಗಳನ್ನ ಕೊಡ್ತೀನಿ ಟ್ಯಾಕ್ಸಿ ಡ್ರೈವರ್ಸ್ಗೆ ಆಟೋ ಡ್ರೈವರ್ಸ್ಗೆ ದಿನಗೂಲಿ ಕಾರ್ಮಿಕರಿಗೆ ಅಂತ ಹೇಳ್ತು ಕಟ್ಟಡ ಕಾರ್ಮಿಕರ ನಿಧಿ ಏನಾಯಿತು ಇದೆಲ್ಲ ಪ್ರಶ್ನೆಗಳನ್ನು ನಾನು ಮಾಡೇ ಮಾಡ್ತೀನಿ ಮಾಡಿದ ಕೂಡಲೇ ನೀವು ದೇಶದ್ರೋಹಿ ಅಂತಂದರೆ ನಿಮಗಿನ್ನ ದೊಡ್ಡ ದೇಶದ್ರೋಹಿಗಳು ಈ ಸಮಾಜದಲ್ಲಿ ಯಾರೂ ಇಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು ಯಾವುದನ್ನ ಕಟ್ಟಡ ಕಾರ್ಮಿಕರ ನಿಧಿ ಏನಾಯಿತು ಅಂತ ಪ್ರಶ್ನೆ ಮಾಡ್ತೀನಿ
वलसे कार्मिक प्याकेज अद्त ರೈತರು ನಿಮಗೆ ಅನ್ನ ಬೆಳೆದು ಕೊಡ್ತಾರೆ ಅಂತ ರೈತ ಇವತ್ತು ಸಾಯ್ತಾ ಇದ್ರಲ್ಲ ಆತನ ಏನು ಅಭಿವೃದ್ಧಿಗೆ ಆತನ ಒಳ್ಳೆದು ಉಳಿತಿಗೋಸ್ಕರ ನೀವು ಬಜೆಟ್ ನಲ್ಲಿ ಎತ್ತಿಟ್ಟದ ದುಡ್ಡು ಇದೆಯಲ್ಲ ಅದು ಏನಾಯ್ತು ಟ್ಯಾಕ್ಸಿ ಡ್ರೈವರ್ ಕೊಟ್ಟಂತ ದುಡ್ಡು ಕೊಡ್ತೀನಿ ಅಂತ ಹೇಳಿದಂತ 5000 ರೂಪಾಯಿ ಪ್ಯಾಕೇಜ್ ದುಡ್ಡು ಏನಾಯ್ತು ಆಟೋ ಡ್ರೈವರ್ ಗಳ ಕಥೆ ಏನಾಯ್ತು ಒಂದಾ ಎರಡ ಈ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇರೋದು ಅಷ್ಟು ದುಡ್ಡು ತಗೊಂಡು ನಮಗೆ ಸೂರ್ಯಕ್ಕೆ ಆಗಲ್ಲ ನೀವು ಆ ಜನ ಕೋಡಿ ಅಂತ ಯಾಕಂದ್ರೆ ನಿಮ್ಮ ಸರ್ಕಾರ ನಡೆದಿದ್ದು ನಮ್ಮ ದುಡ್ಡಿಂದ ನಮ್ಮ ಜನರ ದುಡ್ಡಿಂದ ಈ ಎಲ್ಲಾ ಪ್ರಶ್ನೆಗಳನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಅಗತ್ಯವಾದಂತ ಈ ಮಾಧ್ಯಮ ನನಗೆ ಬೇಕು ಈ ಮಾಧ್ಯಮ ಇದ್ದಾಗ ಮಾತ್ರ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ದುನಿಯತಕ್ಕೆ ನನಗೆ ಸಹಾಯ ಆಗುತ್ತೆ ಅವಕಾಶ ಆಗುತ್ತೆ ಇಷ್ಟೇ ನನ್ನ ಜವಾಬ್ದಾರಿ ಇನ್ನೊಂದು ವಿಷಯ ಗೊತ್ತಿರಲಿ ಈ ಮಾಧ್ಯಮ ಕ್ಷೇತ್ರದಲ್ಲಿ ಇಂತಿಂತ ಬೃಹತ್ತಾಗಿ ಬೆಳೆದಿರುವಂತ ಭಯೋತ್ಪಾದಕಗಳ ಮಾಧ್ಯಮಗಳ ವಿರುದ್ಧ ನಾನು ಧ್ವನಿಯೆತ್ತುತ್ತಾ ಇದ್ದೀನಿ ಹಲವಾರು ಭ್ರಷ್ಟಾಚಾರಿಗಳನ್ನು ಹೆಸರಿಡಿದು ಹೆಸರಿಸ್ತಾ ಇದ್ದೀನಿ ಯಾವುದು ಮುಚ್ಚುಮರೆ ಮಾಡ್ತಾ ಇಲ್ಲ सरकार विरुद्ध सण आयुध हिड़ी सण मध्यम इन तुम दौड़ बेदे बेते ना नमिके सण आयुध हिड़ू सरकार विरुद्ध युद्ध के निंतनी युद्ध नान अपाय नगे सवालो नरुद्ध नगसोदे नि शुनो एल अरविदे केसता भय बीड़ो माते याके ಹುಟ್ಟು ಉಚಿತ ಸಾವು ಖಚಿತ ಇನ್ ಬಿಟ್ವೀನ್ ನಾವೆರಡರ ಮಧ್ಯ ನಾವು ಏನು ಮಾಡ್ತೀವಿ ನಮ್ಮ ನಂತರ ನಮ್ಮ ಹೆಸರು ಇಲ್ಲಿ ಹೇಗೆ ಉಳಿಯುತ್ತೆ ಒಬ್ಬ ಕಳ್ಳನ ಅನ್ನೋ ಹೆಸರನ್ನು ಉಳಿಯುತ್ತಾ ಒಬ್ಬ ಸುಳ್ಳ ಅನ್ನೋ ಹೆಸರನ್ನು ಉಳಿಯುತ್ತಾ ಒಬ್ಬ ಹೋರಾಟಗಾರ ಅನ್ನೋ ಹೆಸರನ್ನು ಉಳಿಯುತ್ತಾ ಮಾಧ್ಯಮದ ಮೂಲಕ ಜನರಿಗೆ ಸತ್ಯವನ್ನ ಹೇಳಿದವನು ಅನ್ನೋ ಹೆಸರು ಉಳಿಯುತ್ತಾ ಅದು ಮುಖ್ಯ ಆಗುತ್ತೆ ನಮಗೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತ ನಮ್ಮೆಲ್ಲರ ಜೊತೆಗೂ ನೀವು ಕೂಡ ನಿರಂತರವಾಗಿ ಇರ್ತೀರಿ ಇದ್ದೇ ಇರಬೇಕು ಕರೋನಾದ ಹೆಸರಿನಲ್ಲಿ ಭಯವನ್ನ ಉಂಟುಮಾಡಿದಂತಹ ಈ ಭಯೋತ್ಪಾದಕ ಮಾಧ್ಯಮಗಳನ್ನು ನೀವೆಲ್ಲರೂ ಕೂಡ ಧಿಕ್ಕರಿಸಬೇಕು ಕರೋನಾದ ಹಿನ್ನೆಲೆಯಲ್ಲಿ ಲಕ್ಷಗಟ್ಟಲೆ ಪ್ಯಾಕೇಜ್ ಗಳನ್ನು ಘೋಷಣೆ ಮಾಡ್ಕೊಂಡು ತಮ್ಮ ಹೊಟ್ಟೆ ತುಂಬಿಸಿಕೊಂಡು ಬಡವರಿಗೆ ತೊಂದರೆಗಳನ್ನು ಕೊಟ್ಟು ಸಾವಿರಾರು ಕಿಲೋಮೀಟರ್ ನಡೆಸಿ ಅವರ ಜೀವಗಳನ್ನು ಹರಣ ಮಾಡಿದಂತಹ ಈ ಭಯೋತ್ಪಾದಕ ಸರ್ಕಾರಗಳು ಏನು ಉಂಟು ಮಾಡಿದವೆ ಅವರ ವಿರುದ್ಧ ನಿಮ್ಮ ಧ್ವನಿ ಇರಬೇಕು ಇನ್ನು ಮುಂದೆ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಇವರೆಲ್ಲರೂ ಕೂಡ ಚುನಾವಣೆಗಳಲ್ಲಿ ಓಟನ್ನ ಒತ್ತುವಾಗ ಪ್ರಜ್ಞೆಯಿಂದ ನಾವು ನಡೆಕೊಂಡ್ರೆ ಇವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತೀವಿ ಆ ಕಲಿಸೋಂತ ಕೆಲಸ ನಾವೆಲ್ಲ ಮಾಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ದಿನ ಪ್ರತಿ ದಿವಸ ಇನ್ನು ಹಲವಾರು ವಿಚಾರಗಳನ್ನು ಮಾತಾಡೋಣ ಹೊಸದೊಂದು ಕಾರ್ಯಕ್ರಮ ನಿನ್ನೆ ನಾನು ಘೋಷಣೆ ಮಾಡಿದ್ದೆ ಇವತ್ತು ಕೂಡ ಅದನ್ನ ರಿಪೀಟ್ ಮಾಡ್ತಾ ಇದ್ದೀವಿ ಸಮಸ್ಯೆ ನಿಮ್ಮದು ಪ್ರಶ್ನೆ ನಿಮ್ಮದು ಉತ್ತರ ನಮ್ಮದು ಪರಿಹಾರ ನಮ್ಮದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಸಮಯ ಮತ್ತು ದಿನಾಂಕವನ್ನು ನಾನು ಹೇಳ್ತೀನಿ ಪ್ರಾರಂಭವಾದ ದಿವಸದಿಂದ ಪ್ರತಿ ದಿವಸ ಆ ಕಾರ್ಯಕ್ರಮ ನಿಗದಿತ ಸಮಯದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಕರ್ನಾಟಕದಾದ್ಯಂತ ನೀವು ಯಾವುದೇ ದಿಕ್ಕಿಂದ ಯಾವುದೇ ಮೂಲೆಯಿಂದ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನಿಮಗೆ ಸಾರ್ವಜನಿಕರಿಂದ ಏನಾದರೂ ಸಹಾಯ ಬೇಕಿದ್ದಾಗ ಫಾರ್ ಎಕ್ಸಾಂಪಲ್ ಯಾರೋ ಕಿಡ್ನಿ ಸಮಸ್ಯೆಯಿಂದ ನರಳುತ್ತಾ ಇರ್ತಾರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಇರುತ್ತೆ ಹಣದ ಅಗತ್ಯ ಇರುತ್ತೆ ಆಗ ನೀವು ನಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಅನ್ನು ಕಳಿಸಬಹುದು ಅವರು ನಿಮಗೆ ಸಹಾಯಕ್ಕೆ ನಿಲ್ಲಬೇಕು ಅಂತ ನಾವು ಮನವಿ ಮಾಡ್ತೀವಿ ಇನ್ಯಾವುದೋ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಕಚೇರಿಗೆ ಹೋದಾಗ ನಿಮಗೆ ತೊಂದರೆ ಆಗಬಹುದು ನಿಮ್ಮಿಂದ ಲಂಚ ಕೇಳಬಹುದು ಆ ಭ್ರಷ್ಟಾಚಾರಿಗಳ ಜೊತೆ ಸಿಕ್ಕಿ ನೀವು ನರಳ್ತಾ ಇರಬಹುದು ಇನ್ಯಾವುದೋ ಪೊಲೀಸ್ ಸ್ಟೇಷನ್ ಹೋದಾಗ ನಿಮಗೆ ನ್ಯಾಯ ಸಿಗದೆ ಹೋಗಬಹುದು ಇನ್ಯಾವುದೋ ಗಲಭೆ ಆದಾಗ ಆ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟ ನೀವು ದೂರ ಕೊಡಬೇಡಿ ಅಂತ ನಿಮ್ಮ ಮೇಲೆ ಬೆದರಿಕೆ ಒಡ್ತಾ ಇರಬಹುದು ಯಾವುದೇ ರೀತಿಯ ಸಕಲೆಂಟು ರೀತಿಯ ತೊಂದರೆಗಳಿದ್ದಾಗಲೂ ಕೂಡ ನೀವು ನಮಗೆ ನೇರವಾಗಿ ಆ ನಿಗದಿತ ಸಮಯದಲ್ಲಿ ಫೋನ್ ಮಾಡಬಹುದು ಅದನ್ನು ನಾವು ದಾಖಲು ಮಾಡ್ಕೊತೀವಿ ಆ ವಿಚಾರನ ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿರಲಿ ಸಂಘಟನೆಗಳಿರಲಿ ರಾಜಕಾರಣಿಗಳಿರಲಿ ಅವರ ಹತ್ರ ನಾವು ಮಾತಾಡ್ತೀವಿ ಅದೆಲ್ಲವನ್ನು ರೆಕಾರ್ಡ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ರೆಕಾರ್ಡ್ ಮಾಡಿ ಅವರು ಏನು ಉತ್ತರ ಕೊಡ್ತಾರೆ ನಿಮ್ಮ ಸಮಸ್ಯೆಗೆ ಏನು ಪರಿಹಾರ ಸಿಕ್ತು ಅನ್ನೋದನ್ನ ನಿಮಗೆ ವಾಪಸ್ ಹೇಳ್ತೀವಿ ಸಮಸ್ಯೆ ನಿವಾರಣೆ ಸಂಪೂರ್ಣವಾಗಿ ಆಗಿಬಿಡುತ್ತೆ ಅಂತಲ್ಲ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ ಮಾಡಿದಂತ ಪ್ರಯತ್ನದ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ಅಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಜವಾಬ್ದಾರಿಯುತವಾದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಕೇವಲ ಈ 2 ದಿನದಲ್ಲಿ ಆ ಕಾರ್ಯಕ್ರಮ ಶುರುವಾಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ 4 ಕಾರ್ಯಕ್ರಮಗಳ ಮೂಲಕ ನಿಮ್ಮ ಜೊತೆನಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ನೀವು ನಮ್ಮ ಜೊತೆಗೆ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಕಾರ್ಯಕ್ರಮವನ್ನ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಭೀಮ್ ಜೈ ಹಿಂದ್ ಜೈ ಭಾರತ್